ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸೌಹಾರ್ದತೆ ಯಾರಿಂದ ಇವತ್ತು ಈ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿದೆ ಇವತ್ತು ಸೌಹಾರ್ದತೆಯನ್ನು ಕೆಡಿಸುವಂತಹ ಅಥವಾ ಧರ್ಮ ಧರ್ಮಗಳ ನಡುವೆ ಇವತ್ತು ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ತರುವಂತಹ ಅಥವಾ ಧರ್ಮಗಳ ನಡುವೆ ಕಿತ್ತಾಟವನ್ನು ಹುಟ್ಟುಹಾಕುವಂತಹ ಶಕ್ತಿಗಳು ಇವತ್ತು ಷಡ್ಯಂತ್ರಗಳನ್ನು ಮಾಡ್ತಾ ಇದೆ ಈ ಒಂದು ವಿಚಾರದಲ್ಲಿ ಅಮಾಯಕ ಜೀವಗಳು ಇದೀಗ ಬಲಿಯಾಗ್ತಾ ಇವೆ ಎಲ್ಲಿಂದಲೋ ಬಂದು ಕಲ್ಲು ತೂರಾಟಗಳನ್ನ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಇದೆಲ್ಲದಕ್ಕೂ ಕೂಡ ಅಂತ್ಯವನ್ನ ಯಾರು ಹೇರಬೇಕಾಗಿದೆ ಇವತ್ತು ಸಂಪೂರ್ಣ ದಕ್ಷಿಣ ಕನ್ನಡದ ಜನತೆಯ ಮೇಲೆ ಈ ಒಂದು ಭರವಸೆಯನ್ನ ಇವತ್ತು ಅನೇಕ ಅಧಿಕಾರಿಗಳಿಟ್ಟಿದ್ದಾರೆ ಇಟ್ಟಿದ್ದಾರೆ ಇವತ್ತು ನಮ್ಮೆಲ್ಲರ ಮೇಲೂ ಕೂಡ ಜವಾಬ್ದಾರಿ ಇದೆ ನಮ್ಮ ನಾಡನ್ನ ನಮ್ಮ ತುಳುನಾಡನ್ನ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಸೊ ನಿಮ್ಮ ಕರೆಗಳನ್ನ ಕೂಡ ಸ್ವೀಕರಿಸ್ತೇವೆ ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಿಂದ ಸೌಹಾರ್ದತೆಗೆ ಸಾಧ್ಯವಾಗುವ ಮಟ್ಟಿಗೆ ನಾವು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ತುಳು ಸಾಹಿತಿ ಆಗಿರ್ತಕ್ಕಂತಹ ದಯಾನಂದ್ ಶೆಟ್ಟಿ ಅವರು ನಮ್ಮೊದಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ದಯಾನಂದ್ ಶೆಟ್ಟಿ ಅವರಿಗೆ ಆರಂಭದಲ್ಲಿ ದಕ್ಷಿಣ ಕನ್ನಡ ಅಂದರೆ ಏನು ಈಗ ಏನಾಗ್ತಾ ಇದೆ ಅನ್ನೋದು ಬೇಕು ದೊಡ್ಡ ಪ್ರಶ್ನೆ ಆಗಿದೆ ಸೊ ದಕ್ಷಿಣ ಕನ್ನಡ ಈ ಹಿಂದಿನಿಂದಲೂ ಕೂಡ ಹಿಂದೂ ಮತ್ತು ಮುಸಲ್ಮಾನರು ಬಹಳ ಪರಸ್ಪರ ಅನ್ಯೋನ್ಯದಿಂದವೇ ಬದುಕ್ತಾ ಇದ್ದಂಥವ್ರು ಇದೀಗ ಧರ್ಮಗಳ ನಡುವೆ ಘರ್ಷಣೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಯಾರದ್ದೋ ರಾಜಕೀಯ ಲಾಭಕ್ಕಾಗಿ ಬಹುಶಃ ನೀವು ಈ ಹಿಂದಿನ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷಗಳ ಇತಿಹಾಸವನ್ನು ನೋಡಿದ್ರೆ ಎಲೆಕ್ಷನ್ ಟೈಮ್ ಹತ್ರ ಆಗ್ತೋ ಅನ್ನುವಾಗ ಈ ಒಂದು ಇಂಥ ಪ್ರಕರಣಗಳು ಹೆಚ್ಚಾಗ್ತವೆ ಆದರೆ ಇದಕ್ಕೆ ಬಲಿಯಾಗುವುದು ಅಮಾಯಕ ಜೀವಗಳು ಸುತ್ತ ತಮ್ಮ ತಮ್ಮ ಉತ್ತರ ಬೇಕಾಗಿತ್ತು ಹೌದು ಸರ್ ಏನಂತ ಹೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಗಮನಿಸಿದರೆ ಇಂಥ ಯಾವುದೇ ಕೋಮುಗಲ ಬಾದದ್ದು ಭಾಳ ಕಡಿಮೆ ನಮಗೆ ಉದಾಹರಣೆ ಸಿಗ್ತದೆ ಸ್ವಾತಂತ್ರ್ಯ ನಂತರ ಅಂದರೆ ನಮಗೆ ಪ್ರಜಾಪ್ರಭುತ್ವದ ಆಳಿತ ಬಂದ ನಂತರ ಇಂಥ ಕೋಮುಗಲಭೆ ಜಾತಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಹಳ ಸಾಮರಸ್ಯದಲ್ಲಿ ಇದ್ದವರು ಯಾಕಂತೇಳಿದ್ರೆ ಒಂದು ಮುಸ್ಲಿಮು ದೈವ ಬೊಬ್ಬರೇ ಏನಿದೆ ಅವ ಮುಸ್ಲಿಮೇ ಅವನನ್ನು ಕೂಡ ನಾವು ಆರಿಸ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲ ನಾವು ಉಡುಪಿಯ ಬಗ್ಗೆ ಕೇಳಿದಾಗ ಆಜಿ ಅಬ್ದುಲ್ಲಾ ಎಂಬವರು ಉಡುಪಿ ಕೃಷ್ಣನಿಗೆ ಒಂದು ಕಾಲದಲ್ಲಿ ಎಣ್ಣೆ ಸಮಸ್ಯೆ ಆದಾಗ ತುಪ್ಪವನ್ನು ತರಿಸಿಕೊಟ್ಟಿದ್ದಾರೆ ಅಷ್ಟು ನಾವು ಅನೋನ್ಯವಾಗಿದ್ದವರು ಈಗ ಯಾಕೆ ಹೀಗಾಗ್ತದೆ ಇದರ ಹಿಂದೆ ಏನಿದೆ ಸೌಹಾರ್ದತೆಗೆ ಪೆಟ್ಟಾದದ್ದು ಕಾರಣ ಯಾರು ಮತ್ತು ಹೇಗೆ ಇದಕ್ಕೆ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ ನಾವು ಸ್ವಾಭಿಮಾನ ಮತ್ತು ಸಮನ್ವಯತೆಯ ಅರ್ಥವನ್ನು ತಪ್ಪಾಯಿಸಿ ಕಲ್ಪಿಸಿಕೊಂಡಿದೆ ನಮಗೆ ಸ್ವಾಭಿಮಾನ ಅಂದರೆ ಏನು ಅಂತ ನಮಗೆ ಕರೆಕ್ಟ್ ಅರ್ಥ ಆದರೆ ಸಮನ್ವಯತೆ ಏನಂತ ನಮಗೆ ಗೊತ್ತಾದರೆ ಇದು ಖಂಡಿತ ಇಲ್ಲಿ ಸಾಧ್ಯ ಆಗುವುದಿಲ್ಲ ಹಾಗಾದರೆ ಸ್ವಾಭಿಮಾನ ಅಂದರೆ ಏನು ನಾನು ಎಂಬುದು ಸ್ವಾಭಿಮಾನ ನಾನೇ ಎಂಬುದು ದುರಾಭಿಮಾನ ಆಗ್ತದೆ ನಮ್ಗೆ ಏನಾಗ್ತದೆ ನಾನು ಶ್ರೇಷ್ಠ ಈಗ ನಾನು ನನ್ನ ಮಟ್ಟಿಗೆ ನಾನು ಶ್ರೇಷ್ಠ ನಾನು ಒಬ್ಬ ಹಿಂದೂ ಅಂತ ನಾನು ಗರ್ವವಾಗಿ ಹೇಳಬಲ್ಲೆ ಆದ್ರೆ ಅವ ಒಬ್ಬ ಮುಸ್ಲಿಮು ನಾನು ಒಬ್ಬ ಮುಸ್ಲಿಮ್ ಅಂತ ಗರ್ವವಾಗಿ ಹೇಳಿದಾಗ ನಾನು ಯಾಕೆ ವಿರೋಧಿಸಬೇಕು ಅವನ ಧರ್ಮದಲ್ಲಿ ಅವನು ಶ್ರೇಷ್ಠ ನಾನು ಶ್ರೇಷ್ಠ ನನ್ನ ಶ್ರೇಷ್ಠತೆಯನ್ನು ಅವನ ಮೇಲೆ ಹೇರುವುದಾಗಲಿ ಅವನ ಶ್ರೇಷ್ಠ ಅಂತ ಅಲ್ಲ ಧರ್ಮವನ್ನ ಕೂಡ ಈಗ ಭಾಗದಲ್ಲಿ ಯಾವ ಧರ್ಮವೂ ಕೂಡ ಹೊಡಿರಿ ಬಡಿರಿ ಅಂತ ಹೇಳಿಲ್ಲ ಹೇಳಿಲ್ಲ ಇವತ್ತು ಪ್ರಶಾಂತ್ ಅಡಿವಾಳ್ರವರ ಕೊಲೆ ಆಗಿರಬಹುದು ಅಥವಾ ನಿನ್ನೆ ದಿನ ತಲವಾರಿಯಿಂದ ಇನ್ನೊಬ್ಬರನ್ನ ಉಳ್ಳಾಲದಲ್ಲಿ ಒಂದು ಅಟ್ಯಾಕ್ ಆಯ್ತು ಅದಕ್ಕಿಂತ ಮೊದಲು ಅಶ್ರಫ್ ರವರ ಕೊಲೆ ಆಯ್ತು ಆಯ್ತು ಸೊ ಅಶ್ರಫ್ ಕೊಲೆಯಿಂದ ಇವತ್ತಿನವರೇ ಕೂಡ ಪದೇ ಪದೇ ಎಲ್ಲಾ ಯಾರದ್ದೇ ಕೊಲೆ ಆದ್ರೂ ಕೂಡ ಸತ್ಯ ಅಸತ್ಯತೆಯನ್ನು ಅರಿಯುವ ಮೊದಲಿಗೆ ಅಲ್ಲಿ ಧರ್ಮದ ಮುಖವಾಡವನ್ನು ಹಚ್ಚಿ ಗಲಾಟೆಗಳನ್ನು ಒಬ್ಬಿಸ್ಲಿಕ್ಕೆ ಕೂಡ ಅನೇಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾಗಿ ಸಮನ್ವಯತೆಯೂ ಅಲ್ಲಿ ಸಮನ್ವಯತೆ ಕೊರ ನಮ್ಮ ನಾಯಕರಿಗೆ ಸಮನ್ವಯತೆಯ ಕೊರತೆ ಇದೆ ಯಾಕಂತ ಹೇಳಿದ್ರೆ ಅವರು ಯಾವುದೇ ಒಂದು ಒಳ್ಳೆಯದನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಅವರು ತಯಾರಿಲ್ಲ ನೀವು ಒಂದು ಆಡಳಿತ ಪಕ್ಷ ಏನು ಮಾಡಿದೆ ಅದನ್ನು ವಿರೋಧಿಸುವುದೇ ವಿರೋಧ ಪಕ್ಷದ ಒಂದು ಅಂದರೆ ಒಳ್ಳೆಯ ಕಾರ್ಯವನ್ನು ಸ್ವಾಗತಿಸಿ ಅದರ ಒಳ್ಳೆಯತನವನ್ನು ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಸಮಾನವಾಗಿ ರಾಜಕಾರಣಿಗಳು ಮಾಡಿದಾಗ ಮಾತ್ರ ಅದು ಸಮಾಜಕ್ಕೆ ಒಳಿತಾಗ್ತದೆ ನೀವು ಟಾಲ್ ಅವರು ಒಂದು ಮಾತು ಹೇಳ್ತಾರೆ ನಾವು ಸಮಾಜವನ್ನು ಬದಲಾಯಿಸುವ ಬಗ್ಗೆ ಎಲ್ಲರೂ ಮಾತಾಡ್ತಾರಂತೆ ಅವರು ಬದಲಾಗುವುದಿಲ್ಲ ಅಂತ ನಾವು ಸಮಾಜವನ್ನು ಬದಲಾಯಿಸುವ ನಾವು ಬದಲಾದರೆ ಎಲ್ಲರೂ ಬದಲಾದ ಹಾಗೆ ಅಲ್ಲ ಸಮಾಜ ಬದಲಾಗ್ತದೆ ನಮ್ಮ ನಾಯಕರು ಇದನ್ನು ಅರ್ಥೈಸಿಕೊಳ್ಳಬೇಕಾಗ್ತದೆ ಯಾರದೋ ಒಂದು ಅಮಾಯಕ ಯಾರದೋ ಮಗ ಯಾರದೋ ತಾಯಿಯ ಶೋಕ ಮಗನ ತಂದೆಯ ಶೋಕ ಅದನ್ನು ನಾವು ನೋಡಿದ್ರೆ ಅದು ನಾಳೆ ನಮಗೂ ಅದು ಆಗಬಹುದಲ್ಲ ಅಂದ್ರೆ ಯಾರು ಅದಕ್ಕೆ ಕಾರಣ ಹಿಂದೆ ಇರ್ತಾರೆ ಅವರು ಮುಂದೆ ಅಂತೂ ಬರುವುದೇ ಇಲ್ಲ ಯಾಕಂತೇಳಿ ನಾನು ತುಳುವಿನಲ್ಲಿ ಒಂದು ಒಳ್ಳೆ ಪದ್ಯ ಬರೆದಿನಿ ಸಮಾನತೆಯ ಮಂತ್ರ ಪಂಡು ಪಂಡದ ಜಾತಿಯ ವಿಷ ಬಿತ್ತದಾಂಡ್ ಧರ್ಮಗು ಮಲ್ಪದ ಅಂಡ್ ಅಲ್ಲ ಅವ್ರು ಏನ್ ಮಾಡ್ತಾರೆ ಸಮಾನತೆಯ ಮಂತ್ರ ಎದುರಿಗೆ ಹೇಳ್ತಾರೆ ಅಲ್ಲಿ ಜಾತಿಯ ವಿಷವನ್ನು ಬಿತ್ತುತ್ತಾರೆ ಅದರಿಂದ ರಾಜಕೀಯ ಆದ್ರೆ ಇಲ್ಲಿ ಮಾತ್ರ ಬಂದು ಜಾತಿಯ ಜಾತಿಯ ಹೆಸರಿನಲ್ಲಿ ಮಾಡ್ತಾರೆ ಓಟು ರಾಜಕಾರಣವನ್ನು ಮಾಡ್ತಾರೆ ಇದಕ್ಕೆ ಮೇಯ್ನಾಗಿ ಕಾರಣ ಎಂತಂದರೆ ಅವರನ್ನು ಓಲೈಸ್ಲಿಕ್ಕೆ ನೋಡ್ತಾರೆ ಏನಾದರೂ ನಾವು ಹೇಳಿದರೆ ನಾಳೆ ಅವರು ನಮ್ಮ ತಪ್ಪಿ ಹೋಗ್ತಾರೆ ಅವರು ತಪ್ಪಾದರೂ ಕೂಡ ಅದನ್ನು ತಪ್ಪಂತ ಕಡಾಖಂಡಿತಿಯಾಗಿ ವಿರೋಧಿಸುವಂಥ ನೈತಿಕತೆ ನಮ್ಮ ನಾಯಕರ ಇಲ್ಲದೇ ಇರುವುದೇ ಇಲ್ಲ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಆದಾಗ ಏನಾಗ್ತದೆ ನಮ್ಮ ಪೊಲೀಸ್ ವ್ಯವಸ್ಥೆಗೂ ಕೂಡ ಅದನ್ನು ನೇರವಾಗಿ ಅವರು ಏನು ಮಾಡುವುದಂತ ಗೊಂದಲದಲ್ಲಿರ್ತಾರೆ ಇದಲ್ಲದ ಇಂಥ ಒಂದು ಸಮಸ್ಯೆಯನ್ನು ಪರಿಹರಿಸುವುದು ಅವರಿಗೆ ದೊಡ್ಡ ಸಮಸ್ಯೆಯಲ್ಲ ಅಲ್ಲಿ ಏನಾಗ್ತದೆ ಅವರಿಗೆ ಬರುವಂಥ ಸಂದೇಶಗಳು ನಮಗೆ ದಿನ ದಿನ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ ಬರುವಂಥ ಸಂದೇಶವು ನಾವು ಯಾವಾಗಲೂ ಹೇಳ್ತಾರೆ ಕೇಳಿದ್ದು ಚೆನ್ನಾಗಿರುವುದಿಲ್ಲ ಆದರೆ ನಾನು ತಿಳಿದುಕೊಳ್ಳುವುದು ಬೇರೆ ಆಗಿರ್ತದೆ ಕೇಳುವುದು ಇನ್ನೊಂದು ಆಗಿರ್ತದೆ ಅದರಿಂದ ಅಮಾಯಕರ ಜೀವ ಹೋಗ್ತದೆ ಶರತ್ ಅಂತ ಎಷ್ಟೋ ಜೀವಗಳು ಹೋಗಿದೆ ಶರತ್ ಇರಬಹುದು ಅಥವಾ ನಾಳೆ ಇನ್ನು ಮತ್ತೊಬ್ಬ ಇರಬಹುದು ಆ ಜೀವಕ್ಕೆ ಒಂದು ಬೆಲೆ ಇದೆ ಈ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ದಕ್ಷಿಣ ಸಂಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆ ಖಂಡಿತವಾಗಿ ತಲೆ ತಗ್ಗಿಸುವಂತದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ದೇವರ ಅಂತ ಕರಿತೀವಿ ದೈವದ ಬೀಡು ಅಂತ ಹೇಳ್ತೀವಿ ಸತ್ಯದ ಅಂತ ಹೇಳ್ತೀವಿ ಈ ಸತ್ಯದ ನಾಡಲ್ಲಿ ನ್ಯಾಯದ ನಾಡಲ್ಲಿ ಪಂಚವರ್ಣದ ಮಣ್ಣಲ್ಲಿ ಇಂಥ ಇಂತ ಕೊಲೆಗಳು ಇಂಥ ರಕ್ತ ಹರಿಯುವುದುಂಟಲ್ಲ ಅದು ಖಂಡಿತವಾಗಿಯೂ ನಮಗೆ ದೊಡ್ಡ ಅವಮಾನ ಯಾಕೆ ಹಾಗಾದ್ರೆ ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ವಾ ಏನೋ ಒಂದು ರೀತಿ ನಾನೇ ಇವೆಲ್ಲವನ್ನ ಕೂಡ ಹಿಟ್ಲರ್ ತನವನ್ನು ಪ್ರದರ್ಶಿಸಬೇಕು ನಮ್ಮ ಪಂಗಡವೇ ಎಲ್ಲರ್ಕಿಂತ ಮುಂಚೂಣಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯು ಕೂಡ ಅನೇಕರಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ಬಹುಶಃ ಇದ್ರಲ್ಲಿ ದೊಡ್ಡ ಪಾತ್ರ ರಾಜಕಾರಣಿಗಳದ್ದಿವೆ ಖಂಡಿತ ಯಾರದ್ದೇ ಕೊಲೆ ಆದ್ರೂ ಕೂಡ ಅದರಲ್ಲಿ ತಮ್ಮ ಬೆಲೆಯನ್ನ ಬೇಯಿಸಿಕೊಳ್ಳಲಿಕ್ಕೆ ನೋಡ್ತಾರೆ ಸೊ ಅಶ್ರಫ್ ಕೊಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಧ್ವನಿ ಎತ್ತಿದ್ರು ಇದೀಗ ಬಿಜೆಪಿಯ ಧ್ವನಿ ಎತ್ತಾ ಇದ್ದಾರೆ ಏನು ಹಾಗಾದರೆ ಒಂದೊಂದು ಧರ್ಮಗಳನ್ನು ಇವರು ಲೀಸಿಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಹೇಗೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಅಂದರೆ ಇವರು ಲೀಸಿಗೆ ತಗೊಂಡಿಲ್ಲ ಇವರು ಏನು ಮಾಡ್ತಾರೆ ತಮ್ಮ ಬೇಳೆಗಳನ್ನು ಬೇಯಿಸಿಕೊಳ್ಳುವುದಕ್ಕಾಗಿ ಇಂಥ ಅಸ್ತ್ರವನ್ನು ಉಪಯೋಗಿಸಿಕೊಳ್ತಾರೆ ಅದರಲ್ಲಿ ಅಮಾಯಕರು ಆಗ್ತಾರೆ ಇವರಿಗೆ ತುಂಬ ರಕ್ಷಣೆ ಸಿಗ್ತದೆ ಇವರು ರಕ್ಷಣಾತ್ಮಕವಾಗಿ ಇರ್ತಾರೆ ಆದರೆ ಇವರನ್ನು ರಕ್ಷಣೆ ಮಾಡುವವರು ಯಾರು ಅಂದರೆ ಇಲ್ಲಿ ಜಾತಿಯ ಒಂದು ವಿಷಯವನ್ನು ಬಿತ್ತಾರೆ ಅಲ್ಲಿ ನಾನು ಹೇಳಿದೆ ಅಲ್ಲಿ ಸ್ವಾಭಿಮಾನ ಸ್ವಾಭಿಮಾನದ ವಿಷಯವನ್ನು ಬಿತ್ತಾರೆ ಅದಕ್ಕಾಗಿ ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾನೆ ನಿಮಗೆ ಮಾನಸಿಕ ಏನಾಗ್ತದೆ ಎಜುಕೇಟಿಂಗ್ ಹಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಎಜುಕೇಟಿಂಗ್ ದ ಮೈಂಡ್ ನಮ್ಗೆ ಹೃದಯಕ್ಕೆ ನಮ್ಗೆ ಶಿಕ್ಷಣ ಸಿಗ್ತಾ ಇಲ್ಲ ನಾವು ಬರೀ ಅವರಿಗೆ ಮೈಂಡಿಗೆ ಶಿಕ್ಷಣ ಒದಗ್ತಾ ಇದ್ದೀವಿ ಹಾಗಾಗಿ ಇಂಥ ತುಂಬ ತಪ್ಪುಗಳಾಗ್ತಾಯಿವೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ದೋಷ ಇದೆ ನಾವು ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಶಿಕ್ಷಣ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ ನಾವು ಮೂಲಭೂತವಾಗಿ ಅಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಮುಂಚೆ ನಮಗೆ ಯಾವುದೇ ಎಜುಕೇಷನ್ ಇರಲಿಲ್ಲ ಅನಕ್ಷರಸ್ಥ ಇದ್ದರು ಆದರೆ ಎಷ್ಟು ಅನನ್ಯವಾಗಿದ್ದರು ಒಂದು ದೀಪಾವಳಿ ಹಬ್ಬ ಆದರೆ ಅಲ್ಲಿ ಮುಸ್ಲಿಮ್ ಅವರೆಲ್ಲ ಒಟ್ಟು ಸೇರಿ ಹೆಂಗೆ ಆಚರಣೆ ಮಾಡ್ತಾಯಿದ್ರು ಅಲ್ವಾ ಒಂದು ಇವಂತಿಗ ನೋಡಬಹುದು ಕಡೆ ಇದೆ ಕೃಷ್ಣ ಮಠದ ಜನ್ಮಾಷ್ಟಮಿ ಒಂದು ನೀವು ಮುಸಲ್ಮಾನ ಹೆಂಗಸರು ಕೃಷ್ಣನ ವೇಷವನ್ನ ತಮ್ಮ ಮಕ್ಕಳಿಗೆ ಮಾಡಬಹುದು ಅಥವಾ ದರ್ಗಾದ ಕಾರ್ಯಕ್ರಮಗಳಿಗೆ ಹಿಂದೂಗಳು ಹೋಗುವುದನ್ನು ಕೂಡ ನೋಡಬಹುದು ಇದನ್ನ ಬಯಸದ ಪಂಗಡಗಳು ಇದನ್ನ ಬಯಸದಂತ ಶಕ್ತಿಗಳು ಈ ಒಂದು ಷಡ್ಯಂತ್ರಗಳನ್ನ ಮಾಡ್ತಾ ಇವೆ ಸೊ ಇವರಿವರ ನಡುವೆ ಗಲಾಟೆಯನ್ನ ಹುಟ್ಟು ಹಾಕುವಂತದ್ದು ಒಂದು ಎರಡು ರಕ್ತಪಾತವನ್ನ ನೋಡಿ ತಮ್ಮ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸೊ ಅನೇಕರು ಇದೀಗ ಮಾಹಿತಿಗಳು ಬರ್ತವೆ ಕೇರಳದಿಂದ ಅನೇಕರು ಬರ್ತಾ ಇದ್ದಾರೆ ಅಂತ ಹೇಳಿ ಏನು ಅನಿವಾರ್ಯತೆ ಇದೆ ಏನಾದರೂ ಸಮಾಜದ ಸುಧಾರಣೆಗಾಗಿ ಅವರು ಬರುವುದಾದ್ರೆ ಇಲ್ಲ ಸ್ವಾಮಿ ಬನ್ನಿ ಅಂತ ಹೇಳ್ಬೋದು ಕಲ್ಲು ತೂರಾಟವನ್ನ ಮಾಡಲಿಕ್ಕೆ ಬೇರೆ ಎಲ್ಲಿಂದ ಬರಬೇಕು ಅಥವಾ ಈಗಾಗಲೇ ಕಲ್ಲು ತೂರಾಟವನ್ನು ಮಾಡಿದವರನ್ನು ಕೂಡ ಬಂಧಿಸಲಾಗಿದೆ ಇದರ ಜೊತೆಯಲ್ಲೇ ಅಶ್ರಫ್ ಆಯಿತು ಇದೀಗ ಸಂತೋಷ್ ಮಾಡಿವಾಳ ಈಗ ಮತ್ತೊಬ್ಬರು ಇದೇ ರೀತಿಯಾಗಿ ಏನು ಹೆಣಗಳನ್ನ ರಕ್ತಪಾತಗಳನ್ನೇ ಕಾಣ್ತಾ ಹೋಗ್ಬೇಕಾ ಈ ಭಾಗದ ಜನತೆ ಅದೇ ಇದು ಶೋಚನೀಯ ವಿಚಾರ ಇಲ್ಲಿ ಏನಾಗ್ತದೆ ಅಂತೇಳಿದ್ರೆ ಒಂದು ಗಲಾಟೆ ಆಗ್ತದೆ ಒಂದು ವ್ಯವಸ್ಥೆ ಆಗ್ತದೆ ಅಲ್ಲಿ ಒಬ್ಬ ಸಂಬಂಧಪಟ್ಟವ ಅಲ್ಲಿ ಅರೆಸ್ಟ್ ಆಗೋದಿಲ್ಲ ತಪ್ಪಾಗೋದು ಅಲ್ಲಿ ಏನು ಮಾಡ್ತಾರೆ ಈ ಒತ್ತಡ ಬೀಳ್ತದೆ ಒತ್ತಡ ನಿಜಕ್ಕೂ ಶರತ್ ಮಡಿವಾಳರ ಆ ಒಂದು ಬ್ಯಾಕ್ಗ್ರೌಂಡ ನೀವು ನೋಡ್ತಾ ಹೋದರೆ ಶರತ್ ಮಡಿವಾಳರವರು ಸಾಧಾರಣವಾಗಿ ತಾನು ದುಡಿದ ದುಡ್ಡಿನಲ್ಲಿ ಬದುಕ್ತಾ ಇದ್ದ ನೆಮ್ಮದಿಯಲ್ಲಿ ಖಂಡಿತ ಇದೀಗ ಆ ತಂದೆ ತಂದೆಯನ್ನು ಸದೃಢವಾಗಿ ಮಾತಾಡ್ತಾ ಇದ್ದಾರೆ ಆದರೆ ಆ ಮನೆಯವರ ಆ ಒಂದು ದುಃಖ ಇದೆಯಲ್ಲ ಇದನ್ನು ಬರಿಸಲಿಕ್ಕೆ ಯಾರು ಸಾಧ್ಯವೇ ಇಲ್ಲ ಅಲ್ಲ ಅದು ಜೀವವನ್ನು ಯಾರನ್ನು ನಮಗೆ ನಮಗೆ ಜೀವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಾಗ ಜೀವವನ್ನು ತೆಗೆಯುವಂಥ ಹಕ್ಕು ನಮ್ಮ ಹತ್ರ ಇಲ್ಲ ಅದು ಕೂಡ ಅನ್ನ ಪಾಕ ಯಾಕಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಅಷ್ಟು ಕೆಟ್ಟದಾಗಿದೆ ಆ ವ್ಯವಸ್ಥೆಯಲ್ಲಿ ಕೆಲವು ನಾಯಕರು ಸೇರಿ ಬೇರೆ ಅದು ಪಾರ್ಟಿ ಅಂತ ಹೇಳಿದೆ ನಾನು ಪಾರ್ಟಿಯ ಬಗ್ಗೆ ಮಾತಾಡೋದೇ ಇಲ್ಲ ನಾನು ಸಾಮಾನ್ಯ ಒಬ್ಬ ಚಿಂತಕನಾಗಿ ಒಂದು ಸಮಾಜಕ್ಕೆ ಏನಾದರೂ ಒಳಿತಾಗಬೇಕು ಅಂದರೆ ನಾವು ಒಂದು ಚಿಂತನ ಮಂಥನ ಮಾಡಿದಾಗ ಅದರಿಂದ ಸಮಾಜಕ್ಕೆ ಏನಾದರೂ ಒಳಿತಾಗಬೇಕು ನಮ್ಮ ಸಮಾನ ಮನಸ್ಕರು ನಾವು ಸೇರಿದ್ದೀವಿ ನಮಗೆ ಅದರಲ್ಲಿ ಏನು ಲಾಭ ಇಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು ಈ ಕೋಮು ನಾವು ಕೋಮು ಸೌಹಾರ್ದತೆ ನಾವು ಬದುಕಬೇಕು ನಾವು ಅಣ್ಣ ತಮ್ಮಂದರಿಗೆ ಇದ್ದವರು ಯಾಕೆ ನಾವು ಇಷ್ಟು ವಿಫಲರಾಗಿದ್ದೀವಿ ನೀವು ನಂಬಿದ್ರೆ ನಮಗೆ ಇವತ್ತು ಬೆಳಿಗ್ಗೆನೂ ಕೂಡ ನಾನು ಮುಸಲ್ಮಾನ್ ಅವರ ಮನೆಯಲ್ಲಿ ಟಿಫಿನ್ ಮಾಡಿ ಬಂದಿದ್ದೀನಿ ನಾವು ಚೆನ್ನಾಗಿದ್ದೀವಿ ಅವರು ಚೆನ್ನಾಗಿದ್ದಾರೆ ಹಾಗಂತ ಹೇಳಿದ್ರೆ ನಾನು ಅವರನ್ನು ಅವರು ಮುಸ್ಲಿಂ ಅಂತ ಅಥವಾ ನಾನು ಹಿಂದ್ ಅಂತ ನಮ್ಮಲ್ಲಿ ಯಾವುದು ಗಲಭೆ ಆಗೇ ಇಲ್ಲ ಹಾಗಂತ ಮಟ್ಟಕ್ಕೆ ನಾವು ಯಾಕೆ ಇಷ್ಟು ಹೊಡೆದಾಡ್ಬೇಕು ನಾವು ಎಷ್ಟಕ್ಕೆ ನಾವು ಎಂಥ ಅದಕ್ಕೆ ಪ್ರೇರಣೆ ಕೊಡಬೇಕು ನಾವು ಚೆನ್ನಾಗಿ ಇದ್ದೀವಿ ಅದರ ಮಧ್ಯದಲ್ಲಿ ಅದರ ಚಂದವನ್ನು ನೋಡ್ತಾರೆ ಅದರಿಂದ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳುವಂತ ನಮ್ಮ ನಾಯಕರು ಇರ್ತಾರೆ ಯಾವಾಗ ಆ ನಾಯಕರು ಸುಧಾರಣೆ ತರುವುದಿಲ್ಲ ಅವರಲ್ಲಿ ಆ ಹೃದಯಕ್ಕೆ ಅವರ ಹೃದಯಕ್ಕೆ ಫಸ್ಟ್ ಎಜುಕೇಶನ್ ಕೊಡಬೇಕು ಅವರ ಹೃದಯಕ್ಕೆ ಶಿಕ್ಷಣವನ್ನು ಕೊಡುವಂತಹ ಅಗತ್ಯ ಇದೆ ಕೊಡುವಂಥ ಅಗತ್ಯ ಇದೆಂತರ ಶರತ್ ಅವರನ್ನ ಕೊಲೆಯನ್ನ ಯಾರು ಮಾಡಿತ್ತು ಅವರನ್ನು ಹುಡುಕಿ ತಂದ್ರೆ ಅಥವಾ ಅಶ್ರಫ್ರವರ ಕೊಲೆಯ ಅಪರಾಧಿಗಳ ಕೇಳಿದ್ರೆ ಯಾಕೆ ಕೊಲೆ ಮಾಡಿದ್ರೆ ಕೇಳಿದ್ರೆ ಅವರಲ್ಲಿ ವೈಯಕ್ತಿಕ ದ್ವೇಷಗಳು ಇವತ್ತಿ ಕೂಡ ಇಲ್ಲ ಖಂಡಿತ ಶರತ್ ಮಡಿವಾಳ ಯಾರು ಅಂತ ಕೊಲೆ ಮಾಡಿದವರಿಗೆ ಗೊತ್ತಿರ್ಲಿಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಕೇವಲ ಧರ್ಮದ ಹೆಸರಿನಲ್ಲಿ ಯಾರೋ ವಿಷ ಬೀಜವನ್ನ ಬಿದತಾ ಇದ್ದಾರೆ ಆ ವಿಷ ಬೀಜಗಳನ್ನ ತಿಂದು ಇವರು ಬಲಿಯಾಗ್ತಾ ಇದ್ದಾರೆ ಹೌದು ಇಲ್ಲ ನಾನು ನನ್ನ ಧರ್ಮವನ್ನ ಕಾಪಾಡಬೇಕು ಅನ್ನುವಂತ ಮನೋಭಾವನೆ ಇವರಲ್ಲಿ ಬರ್ತಾ ಇದೆ ಧರ್ಮವನ್ನ ಕಾಪಾಡಬೇಕು ಖಂಡಿತವಾಗಿಯೂ ಆದ್ರೆ ಮಾರ್ಗ ಇದಲ್ಲ ಅನ್ನುವುದನ್ನ ನಾವು ಗಮನಿಸಬೇಕಾಗಿದೆ ಧರ್ಮ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಧರ್ಮ ಅಂತ ಹೇಳಿದ್ರೆ ಏನು ನಾವು ಬದುಕುವ ರೀತಿಯ ಧರ್ಮ ಬದುಕುವ ರೀತಿಗೆ ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ ಸತ್ಯ ಮತ್ತು ಪರಿಶುದ್ಧತೆಯಲ್ಲಿ ಬದುಕುವುದೇ ನಿಜವಾದಂಥ ಧರ್ಮ ಅದು ಇಸ್ಲಾಂ ಇರ್ಬೋದು ಹಿಂದೂ ಇರ್ಬೋದು ಇನ್ನೂ ಯಾವುದೇ ಇರಲಿ ಅದರಲ್ಲಿ ಅದನ್ನೇ ಬರುತ್ತೆ ನಿಜವಾದ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಏನು ಸತ್ಯ ಮತ್ತು ಪರಿಶುದ್ಧವಾದಂಥ ಜೀವನವನ್ನು ನಡೆಸುವುದು ಹಾಗಾಗಿ ಆ ಜೀವನವನ್ನು ನಡೆಸಲಿಕ್ಕೆ ಅವರು ಜಾತಿಯಲ್ಲಿ ಅವರ ಧರ್ಮದಲ್ಲಿ ಏನೇನೋ ಮಾಡಿದರೆ ಅವರು ಮಾಡ್ತಾರೆ ಅದನ್ನು ಪ್ರಶ್ನಿಸುವಂಥ ಅಧಿಕಾರ ನಮಗಿಲ್ಲ ಆದರೆ ನಮ್ಮ ಮಾಡಿದಾಗ ನಾನು ನಾನು ನಶ್ರೇಷ್ಠ ನಾನು ಹೇಳ್ತೀನಿ ನಾನು ಗರ್ವದಿಂದ ಹೇಳ್ತೀನಿ ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾನು ಗರ್ವ ಪಡ್ತೀನಿ ಅಭಿಮಾನ ಪಡ್ತೀನಿ ಆದರೆ ಅವನು ಮುಸ್ಲಿಮ್ ಅಂತ ಹೇಳಿಕೊಳ್ಳಿ ಅಷ್ಟು ಅವನು ಅಭಿಮಾನ ಪಡ್ತಾ ಇದ್ದಾನಲ್ಲ ಅಭಿಮಾನ ಪಟ್ಟರೆ ನಂದು ಏನು ಹೋಗುವುದಿಲ್ಲ ಅದೇ ನಾನು ಒಪ್ಪಿಕೊಂಡ್ರೆ ಅದೇ ಸಮನ್ವಯತೆ ನನ್ನಲ್ಲಿರುವಂತಹ ಶ್ರೇಷ್ಠತೆಯನ್ನು ನೀವು ಒಪ್ಪಿಕೊಳ್ಳಲು ನಿಮ್ಮಲ್ಲಿ ಜ್ಯೇಷ್ಠತೆಯನ್ನು ನಾನು ಒಪ್ಪಿಕೊಂಡಾಗ ಅದು ನಿಜವಾದ ಸಮನ್ವಯತೆ ಇದು ನಾನು ಹೇಳಿದ್ದಲ್ಲ ನಮ್ಮ ಖ್ಯಾತ ಸಂಶೋಧಕರಾದಂತಹ ಚಿದಾನಂದ ಮೂರ್ತಿಯವರು ಒಂದು ಕಡೆ ಇದನ್ನು ಬರೀತಾರೆ ನಿಜವಾದ ಸ್ವಾಭಿಮಾನ ನಿಜವಾದ ಸಮ ಅಂದ್ರೆ ಸ್ವಾಭಿಮಾನ ಎಂಬುದು ನಾನು ಎಂಬುದು ಸ್ವಾಭಿಮಾನ ನಾನೇ ಎಂಬುದು ದುರಾಭಿಮಾನ ನಾನು ಎಂಬುದು ಬದುಕು ನಾನೇ ಎಂಬುದು ಬದುಕಲ್ಲ ನಾನು ಎಂಬುದು ಒಳ್ಳೆಯ ಶಕ್ತಿ ನಾನೇ ಎಂಬುದು ಕೆಟ್ಟ ಶಕ್ತಿ ಇಲ್ಲಿ ಅರ್ಥ ಏನಾಗ್ತದೆ ನಾನೇ 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 ಎಂಬಂತ ಕೆಟ್ಟ ಶಕ್ತಿ ಸುಪ್ತ ಮನಸ್ಸಿಗೆ ಬಿತ್ತಿ ಬಿಡ್ತಾರೆ ನಿಮ್ಮಲ್ಲಿ ಯಾವುದೇ ನಮ್ಮ ಮನಸ್ಸಲ್ಲಿ ಸುಪ್ತ ಮನಸ್ಸು ಅಂತ ಒಂದು ನಿಮಗೆ ಗೊತ್ತಿದೆ ಸಬ್ ಕಾನ್ಷಿಯಸ್ ಮೈಂಡ್ ನೀವು ಸಬ್ ಕಾನ್ಷಿಯಸ್ ಮೈಂಡ್ ಏನು ಬಿತ್ತುತ್ತೀರಾ ಅದು ಫುಲ್ ಅಲ್ಲಿ ಆಗಿಬಿಡ್ತದೆ ಈಗ ನಾವು ಉಗ್ರರು ಗೊತ್ತಿಲ್ಲದೆ ಇವತ್ತೀಗ ಪಾಠಗಳನ್ನ ಕೇಳಿ ಇಲ್ಲ ನಾನು ಏನೋ ಒಂದು ಅವರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನಾವು ಆಕ್ರಮಣವನ್ನು ಮಾಡಬೇಕು ಅನ್ನುವಂತ ಮನೋಭಾವನೆ ಬಿತ್ತು ಬಿಡ್ತಾರೆ ಅಲ್ಲಿ ಏನಾಗ್ತದೆ ನಮ್ಮ ಯಾವುದೇ ರಾಜಕಾರಣಿಗಳ ಮಕ್ಕಳು ಸತ್ತದ್ದಿಲ್ಲ ರಾಜಕಾರಣಿಗಳು ಕೂಡ ಧರ್ಮದ ಹೆಸರಿನಲ್ಲಿ ಸತ್ತದಿಲ್ಲ ಇಲ್ಲಿ ಏನೇ ಆದ್ರೂ ಅಮಾಯಕರ ಜೀವಗಳು ಬಲಿದಾನವಾಗ ಅವರ ಹೆಸರನ್ನ ಹೇಳಿಕೊಂಡು ಇವರು ಮತವನ್ನ ಪಡಿತಾರೆ ಪಡಿತಾರೆ ಅಲ್ಲಿ ಅಲ್ಲೋಲ ಕಲ್ಲೋರನ್ನು ಸೃಷ್ಟಿಸುವ ಮೂಲಕ ಅಲ್ಲಿ ಏನೋ ಅವರ ಲಾಭವನ್ನು ಗಳಿಸಲಿಕ್ಕೆ ಅವರು ನೋಡ್ತಾರೆ ಹಾಗಾಗಿ ನಮ್ಮ ನಾವು ಒಂದು ಶಾಂತಿಯಿಂದ ನಾವು ಎಷ್ಟೋ ಮುಸ್ಲಿಮನು ಹಿಂದೂ ಕ್ರೈಸ್ತರು ನಮ್ಮಲ್ಲಿ ಇಷ್ಟು ಸೌಹಾರ್ದತೆ ಇದಲ್ಲೋ ಇಲ್ಲ ಯಾಕಂತೇಳಿದ್ರೆ ನಿಮಗೆ ಗೊತ್ತಿರಬೇಕು ಆ ಸಲ ಟಿಪ್ಪುವಿನ ಆಕ್ರಮಣ ಕಾಲದಲ್ಲೂ ಕೂಡ ಆ ಕ್ರೈಸ್ತರನ್ನು ನಮ್ಮವರು ಕಾಪಾಡಿದ್ದಾರೆ ನಿಮಗೆ ಗೊತ್ತಿದೆ ಎಲ್ಲಿ ಅಲ್ಲೊಂದು ಚರ್ಚ್ ಇದೆ ಆ ಚರ್ಚಲ್ಲಿ ಈಗಲೂ ಕೂಡ ಬಂಟರಿಗೆ ಒಂದು ಕೊಡ್ತಾರೆ ಒಂದು ಅಂದರೆ ಅವರು ಅವರನ್ನು ಕಾಪಾಡಿದಾರಂತೆ ಅಷ್ಟು ನಮ್ಮಲ್ಲಿ ಸಮ ನಮ್ಮಲ್ಲಿ ಅಷ್ಟು ಸಮನ್ವಯತೆ ಇತ್ತು ಇನ್ನೂ ನಾನು ಕೆಲವು ಕಡೆ ನೋಡ್ತೀನಿ ಆ ಮುಸ್ಲಿಮರಲ್ಲೂ ಒಂದು ನಾಗ ಇದು ಬನದ ಫುಲ್ಲು ಒಂದು ಇದನ್ನು ವಹಿಸಿಕೊಂಡು ನಾಗಬನದ ಕೆಲಸವನ್ನು ಮಾಡುವುದನ್ನು ನಾನು ಕಂಡಿದ್ದೀನಿ ಅದೇ ರೀತಿ ಹಿಂದೂಗಳು ಅವರದ ಬಗ್ಗೆ ಮಾಡುವುದನ್ನು ನಾನು ಕಂಡಿದ್ದೀನಿ ಅಷ್ಟು ಸೌಹಾರ್ದತೆ ಇರುವಾಗ ಇಂಥ ವಿಷ ಬೀಜವನ್ನು ಬಿತ್ತಿ ಅದರಿಂದ ಲಾಭವನ್ನು ಪಡೆಯುವಂಥ ಆ ಕೆಟ್ಟ ರಾಜಕಾರಣಗಳ ಬಗ್ಗೆ ನಾವು ಯಾವಾಗ ಎಚ್ಚರದಿಂದ ಇರುವುದಿಲ್ಲ ನಾವು ಅವ್ರಿಗೆ ಯಾವಾಗ ಸಲ ಮೂಡ್ತೀವಿ ನಾವು ಕೆಟ್ಟದನ್ನು ಯಾವಾಗ ವಿರೋಧಿಸ್ ನಾವು ನಾವು ವಿರೋಧಿಸಿದ್ರೆ ನಾವು ಕೆಟ್ಟವರಾಗ್ತೀವೋ ಎಂಬ ನಮ್ಗೆ ಉದ್ದೇಶ ಇಲ್ಲ ನಮ್ಗೆ ನನ್ನ ದೈನಂದ್ ಶೆಟ್ಟಿ ಅವರ ನಿಮ್ಮತ್ತಿಗೆ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ ಒಟ್ಟಾರೆಯಾಗಿ ವೀಕ್ಷಕರೇ ಸೌಹಾರ್ದತೆ ಯಾರಿಂದ ಅನ್ನೋದನ್ನು ನಾವು ಇವತ್ತು ಅರಿತುಕೊಳ್ಬೇಕಾಗಿದೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಇನ್ನು ಮುಂದೆ ಸೌಹಾರ್ದತೆ ಕುರಿತಾಗಿ ಮಾತಾಡುತ್ತಿದ್ದರೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನೇ ಒಂದು ಕಾರ್ಯಕ್ರಮ ಮುಂದುವರಿತದೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಸೌಹಾರ್ದತೆ ಯಾರಿಂದ ಅನ್ನೋದನ್ನು ನಾವು ಅರಿತುಕೊಳ್ಬೇಕಾಗಿದೆ ಇವತ್ತು ದಕ್ಷಿಣ ಕನ್ನಡದ ಜನತೆ ಇವತ್ತು ಒಗ್ಗೂಡಬೇಕಾಗಿದೆ ಏನೋ ಈ ಒಂದು ಮದಾಂಧ ಶಕ್ತಿಗಳು ಇವತ್ತು ತಾಂಡವವನ್ನು ಆಡ್ತಾ ಇದೆ ಅವರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಸಾಮರ್ಥ್ಯ ನಮ್ಮಲ್ಲಿ ಇವತ್ತು ನಾವು ಕಂಡುಕೊಳ್ಬೇಕಾಗಿದೆ ಸೊ ಚರ್ಚೆಯನ್ನ ಮುಂದುವರಿಸುತ್ತೇವೆ ನಮ್ಮೊಂದಿಗೆ ದಯಾನಂದ ಕೆ ಶೆಟ್ಟಿ ಅವರಿದ್ದಾರೆ ಸರ್ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಸುಮಾರು ನೀವು ಹತ್ತು ವರ್ಷದಿಂದ ನೋಡುವುದಾದರೆ ಒಂದು ರೀತಿಯಲ್ಲಿ ಶಾಂತವಾಗಿಯೇ ಇತ್ತು ಖಂಡಿತ ಸೊ ಈ ಹಿಂದೆ ಇದ್ದಂತಹ ಒಂದು ಕೋಮು ಸಂಘರ್ಷಕ್ಕಿಂತಲೂ ಇತ್ತೀಚೆಗೆ ಶಾಂತವಾಗಿಯೇ ಇತ್ತು ಆದ್ರೆ ಇದೀಗ ಮತ್ತೊಮ್ಮೆ ಮರುಕಡಿಸ್ತಾ ಇರ್ತಕ್ಕಂಥದ್ದು ಇಂತಹ ಘಟನೆಗಳು ಎಲ್ಲ ಒಂದ್ ಕಡೆ ಈ ಭಾಗದ ಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅಲ್ಲ ಅಥವಾ ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ಯಾರು ಮಾಡ್ಬೇಕಾಗಿದೆ ಅನ್ನುವಂತ ಪ್ರಯತ್ನ ಕೂಡ ಏನಾಗುತ್ತೆ ನೋಡಿ ನೀವು ನಿನ್ನೆ ಶರತ್ ಅನ್ನು ಆಸ್ಪತ್ರೆಗೆ ಸೇರಿಸಿದವ ಯಾರು ಮುಸಲ್ಮಾನ್ ಮತ್ತೆ ಅಂದರೆ ನಮ್ಮ ಅಲ್ಲಿ ಸೌಹಾರ್ದತೆ ಇದೆ ಅವರ ಪ್ರೀತಿಯಿಂದ ಇದ್ದಾರೆ ಆ ಮಧ್ಯದಲ್ಲಿ ನಾವು ಏನು ವಿಷವನ್ನು ಬಿತ್ತುವವರು ಬೇರು ಈ ಷರತ್ತನ್ನು ಮಾಡಿದವರು ಯಾರು ಅಂತ ಯಾರಿಗೇ ಗೊತ್ತಿರುವುದಿಲ್ಲ ಈಗ ನಾಳೆ ನೀವು ಒತ್ತಡಕ್ಕೆ ಯಾರನ್ನು ಅರೆಸ್ಟ್ ಮಾಡಿದರೂ ಕೂಡ ಅದು ಶರತ್ತನ್ನು ಕಡಿದವರಾಗಿರುವುದಿಲ್ಲ ನಮ್ಮ ಅದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಹಾಗಾಗಿ ನಾವು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ ನಮ್ಮವರನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ ಅಥವಾ ಅದ್ರ ಅದರ ಜೊತೆಯಲ್ಲೇ ಇವತ್ತು ಕೇವಲ ಧರ್ಮ ಧರ್ಮಗಳ ನಡುವಿನ ದ್ವೇಷಕ್ಕಿಂತಲೂ ಸಂಘಟನೆಗಳ ನಡುವಿನ ದ್ವೇಷ ಹೆಚ್ಚಾಗಿ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಧರ್ಮದ ಹೆಸರನ್ನು ಕೊಟ್ಟವರು ಯಾರು ಅದಕ್ಕೆ ಧರ್ಮ ಅದು ಸಂಘಟನೆಗಳು ಸಂದಾಗಿ ಅವರವರ ಕೆಲಸವನ್ನು ಸರಿಯಾಗಿಯೇ ಮಾಡ್ತಾ ಇವೆ ಸಂಘಟನೆಗಳನ್ನು ನಾವು ದೂಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಆರ್ ಎಸ್ ಎಸ್ ಇರ್ಬೋದು ಕೆಲವೊಂದು ಯಾವುದೇ ಇರ್ಬೋದು ಅವರು ನೇರವಾಗಿ ಅವರ ಸ್ವಾಭಿಮಾನವನ್ನು ಬಿಡ ಬಿಟ್ಟಿಲ್ಲ ಅವರು ಆದರೆ ಅವರ ಮಧ್ಯದಲ್ಲಿ ತಂದಿಡುವಂಥ ಕೆಲಸವನ್ನು ಮಾಡುತ್ತಾರೆ ಅದೊಂದು ಖಂಡಿತವಾಗಿ ಅದು ಕೆಟ್ಟ ಸಂಪ್ರದಾಯ ನಮ್ಮ ರಾಜಕಾರಣಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ದಿಟ್ಟವಾಗಿ ವಿರೋಧಿಸುವವರೆಗೆ ಅದು ಖಂಡಿತವಾಗಿಯೂ ಸರಿ ಆಗುವುದೇ ಇಲ್ಲ ನಮ್ಮಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಅಂತ ಹೇಳಿದರೆ ನೀವು ಜನರಿಗೆ ನಾವು ಒಳ್ಳೇದಾಗಬೇಕಂತ ಹೇಳಿದರೆ ನೀವು ಬಹುಸಂಖ್ಯಾತರನ್ನು ಈ ನಾನು ಅದರ ವಿಷಯ ಅಂತ ಹೇಳಿದರೆ ನಾನು ಅಲ್ಪಸಂಖ್ಯಾತರ ವಿರೋಧಿ ಅಂತಲ್ಲ ನೀವು ಬಹುಸಂಖ್ಯಾತರನ್ನು ಈ ಅಂತ ಆದರೆ ನೀವು ದೊಡ್ಡ ಜನ ಬಿಡ್ತೀರಿ ನೀವು ಸಹ ನೀವು ಮೀಡಿಯಾದವರು ಕೂಡ ನಮ್ಗೆ ಬುದ್ಧಿಜೀವಿಗಳು ಅದೇ ರೀತಿ ಅವರ ಬುದ್ಧಿಜೀವಿಗಳು ಹೇಳ್ತಾರೆ ಸಮುದಾಯವನ್ನ ದ್ವೇಷಿಸಿ ಬಿಡುವಂತ ಇವತ್ತು ಭಗವಾನ್ ರವರು ಆಗಿರಬಹುದು ಯಾಕೆ ಹಾಗಾದ್ರೆ ದನದ ಮಾಂಸ ತಿಂದ್ರೆ ರಸ್ತೆಯ ನಡುವಿನಲ್ಲಿ ತಿಂದ್ರೆ ಸಾಧ್ಯ ಇಲ್ಲ ಸರ್ ನೋಡಿ ಯಾವ ಮುಸ್ಲಿಂ ಯಾವ ಯಾವ ಮುಸ್ಲಿಂ ರಸ್ತೆ ಯಾವ ಮುಸ್ಲಿಂ ರಸ್ತೆಯ ಮಧ್ಯದಲ್ಲಿ ದನದ ಮಾಂಸ ತಿಂದಿದ್ದಾನೆ ತಿಂದಿಲ್ಲ ಅವನಿಗೊಂದು ಕ್ರಮ ಇದೆ ಆ ಕ್ರಮದ ಆ ಚೌಕಟ್ಟಿನ ಒಳಗೆ ಮಾಡ್ತಾನೆ ಆದರೆ ಈ ಭಗವಾನ್ ಅಂತ ಬುದ್ಧಿಜೀವಿಗಳು ನಾವು ತಿಂತೀವಿ ನೀವು ಏನು ಇವರೇ ಹಾ ಇವರೇ ಇಂಥವ್ರು ಇರುವವರೆಗೆ ನಮ್ಮ ದೇಶದಲ್ಲಿ ಸೌಹಾರ್ದತೆ ಬಹಳ ಕಷ್ಟ ಆಗ್ತದೆ ಅಂಥವರಿಗೆ ಆ ಬಳಗುವಂಥ ಒಳ್ಳೆ ಬುದ್ಧಿ ಕೊಡಬೇಕು ಅಲ್ಲಿವರೆಗೆ ನಾವು ಆಗೋದು ಬಹಳ ಕಷ್ಟ ಸರ್ ಹ್ಮ್ 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 ಅಲ್ಲ ನಿಜಕ್ಕೂ ಕೂಡ ಇವತ್ತು ಅನೇಕರು ಈ ಕುರಿತಾಗಿ ಶ್ರಮವನ್ನ ಪಡ್ತಾ ಇದ್ರು ಕೂಡ ದಯಾನಂದ್ ಶೆಟ್ಟಿ ಅವರೇ ಇವತ್ತು ಅನೇಕರು ಸೌಹಾರ್ದತೆಯನ್ನ ನೆಲೆಸುವ ಸರುವಾಕಿ ಇವತ್ತು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಇಂತಹ ಕೆಲವು ಹುಳಗಳು ವಿಷ ಬೀಜವನ್ನ ಬಿತ್ತುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಇಲ್ಲ ಜನರು ಇವತ್ತು ಎಲ್ಲರೂ ಒಪ್ಪಿಕೊಂಡ್ರು ನಿಯಮಕ್ಕೆ ಒಪ್ಪಿಕೊಂಡ್ರು ಅಂತ ಹೇಳಿದ್ರೆ ಇವರು ಲಾಭ ಆಗ್ಬೇಕಲ್ಲ ಈ ಕಾರಣಕ್ಕಾಗಿ ಅದನ್ನ ಮತ್ತೊಮ್ಮೆ ಕಿಚ್ಚೆಬ್ಬಿಸ್ತಾರೆ ಹೌದು ಇವತ್ತು ಇಲ್ಲ ಗೋಮಾಂಸ ನಿಷೇಧ ಮಾಡಿದ್ರು ಜನರು ಒಪ್ತಾರೆ ಅನ್ನುವ ಸಂದರ್ಭದಲ್ಲಿ ಇವರು ರಸ್ತೆಯಲ್ಲಿ ಬಂದು ದಂಧ ಮಾಂಸವನ್ನು ತಿಂತಾರೆ ಜನ ಒಪ್ಪಿದಾರೆ ಮುಸ್ಲಿಮರೇ ಒಪ್ಪಿದ್ದಾರೆ ಔರಂಗಜೇಬನೇ ಅದನ್ನು ವಿರೋಧಿಸಿದ್ದಾನೆ ಮುಸ್ಲಿಮರು ಅದಕ್ಕೆ ವಿರೋಧ ಇಲ್ಲ ವಿರೋಧಿಸುವವರು ನಾವೇ ಹಿಂದೂಗಳೇ ಅದನ್ನು ವಿರೋಧಿಸುವುದು ವಿನ ಮುಸ್ಲಿಮರು ವಿರೋಧ ಮಾಡಿಲ್ಲ ನಾವು ಸುಮ್ಮನೆ ಮುಸ್ಲಿಮ್ ಸೌದ್ರ ನಾವು ದೂಷಿಸ್ತೀವಿ ಅವರು ನಮ್ಮೊಡನೆ ಇದ್ದಾರೆ ಅವರನ್ನು ನಮ್ಮೊಡನೆ ಇರದಾಗೆ ಮಾಡುವಂತ ಒಂದು ಪಟ್ಟಭದ್ರ ಹಿತಾಶಕ್ತಿ ಒಂದು ಇದೆಯಲ್ಲ ಅವರನ್ನು ನಾವು ದೂಷಣೆ ಮಾಡಬೇಕಾಗ್ತದೆ ಅವರನ್ನು ಬುದ್ಧಿಜೀವಿಗಳಂತ ಹೇಳಿ ನಾನಂತ ಅವರನ್ನು ಬುದ್ಧಿಜೀವಿಗಳಂತ ಹೇಳಿಕೆ ಇಷ್ಟನೇ ಪಡುವುದಿಲ್ಲ ಅವರಿಗೆ ಬೇಕಾದಷ್ಟು ಗಿವಾರ್ಡ್ ಬಂದಿರಬಹುದು ಆದರೆ ನಾನು ಅವರನ್ನು ಖಂಡಿತವಾಗಿ ಅವರನ್ನು ವಿರೋಧಿಸ್ತೀನಿ ಅದನ್ನು ಖಂಡಿಸ್ತೀನಿ ನಾವು ಬೇರೆಯವರು ಕೂಡ ಅದನ್ನು ನಾವು ಖಂಡಿಸುವಂತ ಧೈರ್ಯವನ್ನು ಮಾಡಬೇಕು ಅಲ್ಲಿ ನಾವು ಜಾತಿ ರಾಜಕ್ಕನ್ನು ತರಬಾರ್ದು ದೈನಂದ್ ಈ ಹಿಂದಿನ ಇತಿಹಾಸ ತುಳುನಾಡಿನ ಇತಿಹಾಸದ ಕುರಿತಾಗಿಯೂ ಕೂಡ ತಾವು ಚೂರು ಅರಿತುಕೊಂಡಿದ್ದೀರಾ ಸೊ ಈ ಹಿಂದೆ ಇದೆಲ್ಲ ಇತ್ತ ತುಳುನಾಡಿನಲ್ಲಿ ಇತ್ತ ಅನ್ನುವಂಥ ಸಾಧ್ಯನೇ ಇಲ್ಲ ಸರ್ ನೀವು ಬಪ್ಪ ಬ್ಯಾರಿಯ ಇತಿಹಾಸ ನೋಡಿ ಅಥವಾ ಬಬ್ಬರಿಯನ ಕಥೆಯನ್ನು ಕೇಳಿ ಬೊಬ್ಬರಿಯನಿಗೆ ನಿಮಗೆ ಗೊತ್ತ ಆ ಕಾಲದಲ್ಲಿ ಅಲ್ಲಿ ಮದುವೆ ಆದದ್ದು ಬಬ್ಬರಿಯನಿಗೆ ಅವನ ಬಬ್ಬರಿಯನ ತಾಯಿ ಪಾತಿಮಾ ದುಗ್ಗು ಹೋಗಿ ಪಾತಿಮಾ ಆಗ್ತಾಳೆ ಅವಳಿಗೆ ಪಾತಿಮ ಹೆಂಗಾಗ್ತಾಳೆ ಅಂತೇಳಿದರೆ ಅಲ್ಲಿ ವ್ಯವಸ್ಥಿತವಾಗಿ ಸೆಟ್ಟರು ತನ್ನ ತಂಗಿಯನ್ನು ಮದುವೆ ಮಾಡಿ ಅಲ್ಲಿ ಅಲ್ಲಿ ಆ ಕಾಲದಲ್ಲಿ ವ್ಯವಸ್ಥಿತ ಅಲ್ಲಿ ಜಗಳ ಆಗಿಲ್ಲ ಅಲ್ಲ ಅಲ್ಲೇ ಅಲ್ಲಿ ಗೌರವ ಮಾಡ್ತಾನೆ ಏನು ಕೂಡ ನೀವು ಕಥೆಯಲ್ಲಿ ಹೇಳ್ತೀರಿ ಆ ಪಾತಿಮನೆಗೆ ಹುಟ್ಟಿದ ಮಗುವಿಗೆ ಅವ ಎರಡೂ ಸಂಪ್ರದಾಯವನ್ನು ಕಲಿಸ್ತಾನ ಅಂತ ಹೇಳ್ತದೆ ತಂದೆ ಅಲ್ಲ ಸುಲಿಗಲ್ಲ ಮಾದನ್ ಬೇರೆ ಏನೋ ಅವನ ಹೆಸರು ಅವ ಎರಡೂ ಸಂಪ್ರದಾಯವನ್ನು ಕಲಿಸಿ ಅಲ್ಲಿ ಸಾಮರಸ್ಯವನ್ನು ಬಿತ್ತುವಂಥ ಕೆಲಸ ಅಲ್ಲಿ ಮಾಡ್ತಾನೆ ಬಪ್ಪ ನಿಮಗೆ ಗೊತ್ತಿದೆ ದೇವಸ್ಥಾನವನ್ನೇ ಕಟ್ಟಿಸಿದ್ದಾನೆ ಅದು ಯಾಕೆ ನಮ್ಮ ರವರು ಕೃಷ್ಣನಿಗೆ ಅಂದರೆ ಕೃಷ್ಣನ ರಥಬೀದಿಗೆ ಒಂದು ಸುತ್ತು ಹಾಕದೆ ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಂತ ನನ್ನ ಅಜ್ಜ ಹೇಳಬೇಕಂದ್ರೆ ಅವರು ಅಜ್ಜನ ಕಾಲದವರು ಹಾಗಾಗಿ ಅದನ್ನು ನಾವು ನಂಬಲೇಬೇಕಾಗ್ತದೆ ಅಂತ ಒಮ್ಮೆ ಮಳೆ ಬಂದು ದೀಪೋತ್ಸವಕ್ಕೆ ಲಕ್ಷ ದೀಪೋತ್ಸವಕ್ಕೆ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಕರ್ಪೂರವನ್ನೇ ಅಂತ ಅಷ್ಟು ಸಾಮರಸ್ಯ ಇದ್ದಂಥ ನಮ್ಮ ಜಿಲ್ಲೆಯಲ್ಲಿ ಈಗ ಯಾಕೆ ಹಿಂಗಾಗ್ತದೆ ಅಂತೇಳಿದರೆ ಇದು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಂತ ಕೊರತೆ ಅದು ರಾಜಕಾರಣಿಗಳನ್ನು ಅವರ ಮೇಲೆ ಇವರ ಮೇಲೆ ಕ ಏನು ಎರಚಿ ಹಾಕ್ತಾರೆ ಆದರೂ ಇವರು ಸಮಾನರ ಇವರು ಸಮಾನ ಅದಕ್ಕೆ ಕಾರಣವನ್ನು ಅವರು ಹೊರಬೇಕಾಗುತ್ತದೆ ಹಾಗಾಗಿ ಇನ್ನಾದರೂ ಕೂಡ ಅವರಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಭಗವಂತ ಕೊಳ್ಳಿ ಶಾಂತಿ ಅಂದರೆ ಏನು ಸದ್ದು ಗದ್ದಲವಿಲ್ಲದ ಪ್ರವೇಶ ಶಾಂತಿ ಅಲ್ಲ ಶಾಂತಿ ನಮ್ಮ ಹೃದಯದಲ್ಲಿ ಇರಬೇಕು ಹೃದಯ ಕಲ್ಮಶ ವಿಲ್ಲದೆ ಇರುವಂತದ್ದೇ ನಿಜವಾದ ಶಾಂತಿ ನೀವು ಕಲ್ಮಶ ರಹಿತವಾದ ಹೃದಯ ಬೇಕಾದರೆ ನಿಮಗೆ ಹೃದಯಕ್ಕೆ ಶಿಕ್ಷಣ ಕೊಡಬೇಕು ಈಗ ಒಂದು ಹೃದಯಕ್ಕೆ ಶಿಕ್ಷಣ ಕೊಡುವಂತ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋದು ಒಳ್ಳೆಯದ ಅಂತ ನನಗೆ ಅನಿಸುತ್ತದೆ ಭವಿಷ್ಯ ನಮ್ಮ ಗುರುಕುಲ ಪದ್ಧತಿಗಳು ಇದಿಗ ಬರಲೇಬೇಕು ಅದಲೇ ಅದು ಸಿಗ್ತಾ ಇದೆ ಯಾವ ರೀತಿಯಾಗಿ ನೀರು ಕೇಳಿದ ಅವರಿಗೆ ಮಜ್ಜಿಗೆ ಕೊಡಬೇಕು ಅನ್ನೋದನ್ನ ಇದ್ರು ಈಗ ನೀರು ಕೊಟ್ಟ ತಕೊಂಡ್ರೆ ಅವನ ಏನೋ ಅವನಿಂದ ಈ ವಾಪಸ್ ನೀ ಏನ್ ಪಡೆಯುತ್ತೀಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಯಾಕಾ ಬಿಸಿನೆಸ್ ಮೈಂಡ್ ಆಗಿ ಹೋಗ್ತಿರೋದು ಕೂಡ ಇದಕ್ಕೆ ಕಾರಣ ಖಂಡಿತವಾಗಿ ಅಂತ ಹೇಳಿ ಹಾಜಿ ಅಬ್ದುಲ್ಲರ ಹೆಸರನ್ನ ಇವತ್ತು ಅಳಿಸ್ಲಿಕ್ಕೆ ಕೂಡ ಸರ್ಕಾರ ಮುಂದಾಗ್ತಾ ಸರ್ಕಾರದಲ್ಲಿ ಇದೀಗ ನೆಲೆಸಲಿಕ್ಕೆ ಅಥವಾ ಈಗ ಇದೀಗ ಇನ್ನೊಂದು ಸ್ಪಷ್ಟನೆಯನ್ನ ಕೇಳುದಾದ್ರೆ ರಾಜಕೀಯ ಪಕ್ಷಗಳಿಂದ ಧರ್ಮದ ಸಾಮರಸ್ಯವನ್ನ ಅಥವಾ ಈ ಒಂದು ಸಂಘರ್ಷಗಳನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂತ ಪ್ರಶ್ನೆ ತಯನ ಶೆಟ್ಟಿ ಅವರು ಸರ್ ಈ ಸದ್ಯದ ಮಟ್ಟಲ್ಲಿ ನೋಡುವುದಾದ್ರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲದಂಥ ಮಾತು ಹೇಳಿದ್ರೆ ಇವರಿಗೆ ಏನಾದರೂ ಇಲೆಕ್ಷನ್ನಲ್ಲಿ ಏನಾದರೂ ಗೆಲ್ಲಬೇಕಂತ ಇವರಿಗೆ ಸಿದ್ಧಾಂತ ಇರುವುದಿಲ್ಲ ನೀವು ಅಭಿವೃದ್ಧಿಯ ಹೆಸರಲ್ಲಿ ನೀವು ರಾಜಕಾರಣ ಮಾಡುವುದನ್ನು ಕಲಿಯುವವರೆಗೆ ಇದು ನಿಲ್ಲುವುದಿಲ್ಲ ಯಾವಾಗ ಜನ ಅಭಿವೃದ್ಧಿಯ ಹೆಸರನ್ನು ನೋಡಿ ಓಟ್ ಹಾಕುವುದನ್ನು ಕಲಿತಾರೆ ಅದುವರೆಗೆ ನಮ್ಮ ರಾಜಕಾರಣಿಗೆ ಬುದ್ಧಿ ಬರೋದಿಲ್ಲ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಅವನಿಗೆ ಓಟು ಕೊಡಿ ನೀನು ಅವ ಆ ಜಾತಿ ಈ ಜಾತಿ ಅಂತ ಹೇಳಿದ್ರೆ ನೀವು ಇಲ್ಲಿ ಗೊತ್ತಿದೆ ಅಲ್ಲಿ ಅಲ್ಪ ಅಲ್ಪಸಂಖ್ಯಾತರಿಗೆ ಇಷ್ಟು ಸೀಟು ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅದು ದೊಡ್ಡ ಇಶ್ಯೂ ಆಗ್ತದೆ ಅಲ್ಲಿ ಅಲ್ಲಿ ಸಮಸ್ಯೆ ಅಲ್ಲಿ ಅದಕ್ಕೆ ಸಮರ್ಥ ಇದ್ದರೆ ಅವನಿಗೆ ಕೊಡಬೇಕು ಇಲ್ಲಿ ಬಹುಸಂಖ್ಯಾತರಲ್ಲಿ ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ಅಲ್ಪಸಂದ್ಯ ಕೊಟ್ಟರೆ ಅಲ್ಲೂ ದೊಡ್ಡ ಗಲಾಟೆ ಆಗ್ತದೆ ನಾವು ಇಷ್ಟು ಜನ ಇದ್ದೀವಿ ಅಲ್ಲಿ ಅವ ಸಮರ್ಥ ಇದ್ದಾನೆ ಅಲ್ಲಿ ಸಮರ್ಥ ಅಂತೇಳಿ ಸಮರ್ಥ ನ್ನು ಸಮರ್ಥಿಸುವಂತ ವ್ಯಾಖ್ಯೆಯನ್ನು ನಮ್ಮ ರಾಜಕಾರಣಗಳು ಕಾಣಬೇಕಾಗ್ತದೆ ಅಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಮತ್ತು ಧರ್ಮದ ಹೆಸರಲ್ಲಿ ನೀವು ಯಾವಾಗ ನೀವು ಓಟನ್ನು ಕೇಳ್ತೀರಿ ಓಟನ್ನು ಕೊಡುವಂತ ಆಗ ಖಂಡಿತವಾಗಿ ಸೌಹಾರ್ದತೆ ಸಾಧ್ಯನೇ ಇಲ್ಲ ಇದು ಹಿಂಗೇನೆ ಮುಂದುವರಿತಾ ಇರ್ತದೆ ಯಾಕಂತೇಳಿ ಇದು ಬೂದಿ ಮುಚ್ಚಿದ ಕೆಂಡದಂತ ಇರ್ತದೆ ನಿಜಕ್ಕೂ ಈ ಭಾಗದ ಜನತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಖಂಡಿತವಾಗಿ ಈ ರೀತಿಯಾಗಿ ಧರ್ಮಗಳ ನಡುವೆ ಘರ್ಷಣೆ ಉಂಟಾದ್ರೆ ಲಾಭ ಯಾರಿಗೆ ಕೇಳಿದ್ರೆ ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಅವ್ರಿಗೆ ಅದೇ ಬೇಕಾಗಿರುವಂತದ್ದು ಧರ್ಮಗಳ ನಡುವೆ ಇವತ್ತು ಗಲಾಟೆ ಹಬ್ಬ ಸೊ ಅದಕ್ಕೆ ಹೇಳಿದೆ ಇವತ್ತು ಕಾಂಗ್ರೆಸ್ ಒಂದು ಧರ್ಮಕ್ಕೆ ಬಿಜೆಪಿ ಒಂದು ಧರ್ಮಕ್ಕೆ ಅನ್ನುವಂತ ಮನಸ್ಥಿತಿ ಬಂದು ಬಿಟ್ಟಿದೆ ಖಂಡಿತ ಇದರ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ ಇದಕ್ಕೆ ಬಲಿಪಶುಗಳು ಅಮಾಯಕ ಜೀವಿಗಳಾಗ್ತಾರೆ ಇದೇ ಸರಿ ಅಂತ ನಂಬಿಕೊಂಡು ಇನ್ನೂ ಅನೇಕ ಅಮಾಯಕರು ಅದರ ಕುರಿತಾಗಿ ಹೋರಾಟವನ್ನ ಮಾಡ್ತಾರೆ ಖಂಡಿತವಾಗಿ ಖಂಡಿತವಾಗಿ ಅಲ್ಲಿ ಒಂದು ಅಷ್ಟೊಂದು ಬುದ್ಧಿಜೀವಿಗಳ ಸೃಷ್ಟಿ ಆಗ್ತದೆ ಅವರಿಗೆ ಮೀಡಿಯಾಗಳು ಕೆಲವು ಮೀಡಿಯಾಗಳು ಅಂತ ಅವರಿಗೆ ಬಾ ಸಾಕಷ್ಟು ಇಂಪಾರ್ಟೆಂಟನ್ನು ಕೊಡ್ತಾರೆ ಆಗ ಅಲ್ಲಿ ಅವರು ದೊಡ್ಡ ಜನ ಆಗ್ತಾರೆ ಅವ್ರು ಏನೂ ಇರುವುದಿಲ್ಲ ಹೇಳಿದ್ರೆ ಹಾಗಾಗಿ ನಾನು ಕೆಲವರು ನೀವು ಈ ಗಿರೀಶ್ ಕಾರ್ನಾಡ ಇರ್ಬೋದು ಆ ಸಲ ನನಗೆ ಭಾಳ ಬೇಜಾರಾಗಿದೆ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಒಬ್ಬ ಅಲ್ಲಿ ಎಲ್ಲಿ ಟೌನ್ ಹಾಲ್ನ ಹತ್ರ ದನದ ಮಾಂಸ ತಿಂತೀನಿ ಅದರ ಬಗ್ಗೆ ಮಾತಾಡ್ತಾರೆ ಹೇಳಿದ್ರೆ ಅವರು ಹಾಗೆ ಮಾತಾಡಬಾರ್ದು ಅವರು ಸಮಾನವಾಗಿ ಮಾತಾಡಬೇಕಾಗ್ತದೆ ಅದರಲ್ಲಿ ಏನಾದರೂ ಒಳ್ಳೆಯದನ್ನು ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ದನದ ದನದ ಮಾಂಸವನ್ನ ಇವತ್ತು ಸಾರ್ವಜನಿಕವಾಗಿ ತಿನ್ಲಿ ಆಯ್ತು ಅವರ ಆಹಾರದ ಹಕ್ಕು ಒಪ್ಪೋಣ ಒಪ್ಪೋಣ ಅದರ ಜೊತೆಯಲ್ಲೇ ದನದ ಮೂತ್ರದಿಂದ ಹಿಡಿದು ಸಗಣಿಯ ವಾರಿಯೂ ಕೂಡ ಇವತ್ತು ಉಪಯೋಗಕ್ಕೆ ಬರ್ತದೆ ಅದರ ಬಗ್ಗೆ ಕೂಡ ಸಾರ್ವಜನಿಕವಾಗಿ ಭಾಷಣವನ್ನು ಮಾಡಲಿ ಅವರು ಮಾಡುವುದಿಲ್ಲ ಅವರು ಇದು ಮಾಂಸವನ್ನು ತಿನ್ಲಿಕ್ಕೆ ಆಗ್ತದೆ ಮೂತ್ರವನ್ನು ಬಳಸಿದ್ರೆ ಕ್ಯಾನ್ಸರ್ ರೋಗ ಗುಣ ಆಗ್ತದೆ ಅನ್ನೋದನ್ನು ಅವರು ಹೇಳಿಕೊಟ್ರೆ ಇಲ್ಲ ಇವರನ್ನು ಒಪ್ಪಬಹುದು ಅಂತ ಹೇಳಿ ಬಹಳ ಶ್ರೇಷ್ಠವಾದ ಅದರ ಸಗಣಿ ಭರಣಿ ತಟ್ಟಿ ಭರಣಿಯಲ್ಲಿ ಮಾಡಿದಂತ ಯಾಗದಿಂದ ನಿಮ್ಗೆ ಭೂಪಾಲದಲ್ಲಿ ಏನು ನೋಡಿ ಅದೊಂದು ಬಂದಿದೆ ಅಲ್ಲಿ ಅವ್ರಿಗೇನು ಆಗಿಲ್ಲ ಅಂತ ಅಷ್ಟು ಶಕ್ತಿ ಇದೆ ಅಂತ ಆದ್ರೆ ದನ ಅಷ್ಟು ಶಕ್ತಿ ಇರುವ ಅಷ್ಟು ಸುಮ್ಮನೆ ಅಲ್ಲ ಅದು ನಾವು ಅಷ್ಟು ಏನು ಇಲ್ಲದೆ ನಾವು ಅದನ್ನು ಅಷ್ಟು ಆರಾಧ್ಯ ಮಾಡೋದಿಲ್ಲ ಅದಕ್ಕೆ ಪ್ರತಿಯೊಂದಕ್ಕೊಂದು ಅರ್ಥ ಇರ್ತದೆ ನಾವು ಅದನ್ನು ಅರ್ಥವನ್ನು ನಾವು ಓದುವುದಿಲ್ಲ ಯಾಕಂತಂದರೆ ನಮ್ಮ ಶಾಲೆಯಲ್ಲಿ ಅದನ್ನು ಕಲಿಸಿದರೆ ಅದು ನೀವು ಅಲ್ಲಿ ರಾಜಕಾರಣ ಮಾಡ್ತೀರಿ ಅದೇ ಹಾಕಿಡ್ತೀರಿ ಭಗವದ್ಗೀತೆ ಹಾಕಿಡ್ತೀರಿ ಅಂತ ಹೇಳ್ತೀರಿ ಅಲ್ಲಿ ನೀವು ಒತ್ತಡ ತರ್ತೀರಿ ಅದನ್ನು ತೆಗೆದು ಹಾಕ್ತೀರಿ ಅವರು ಅದನ್ನು ಏನೋ ಒಂದು ಜಾತಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತೀರಿ ಆದರೆ ಒಳ್ಳೆದನ ಅದು ಯೇಸು ಕ್ರಿಸ್ತ ಇರ್ಬೋದು ಅಥವಾ ಬುದ್ಧ ಇರ್ಬೋದು ಅಥವಾ ನಮ್ಮ ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅವರ ನೀತಿ ಉಂಟಲ್ಲ ಅದು ಜನರಿಗೆ ನಮ್ಮ ಮಾತ್ರ ಹೃದಯಕ್ಕೆ ಶಿಕ್ಷಣ ಸುಂದರವಾದ ವಿವರಣೆಯನ್ನು ಕೊಟ್ಟರು ಇವತ್ತು ಅನೇಕ ಧ್ವನಿಗಳು ಕೂಡ ಇದೇ ರೀತಿಯಲ್ಲಿ ಇದೇ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇದೆ ಇವತ್ತು ನಮ್ಮ ಪಠ್ಯಕ್ರಮದಲ್ಲಿ ಕೂಡ ಬದಲಾವಣೆಗಳು ಯಾರು ಯಾರ ಮೇಲೆ ದಾಳಿಗಳನ್ನ ಮಾಡಿದ್ರು ಯಾರು ಉಗ್ರಗಾಮಿಗಳು ಯಾರು ಮಂದಗಾಮಿಗಳು ಇದನ್ನು ಚರಿ ಏನು ಹೇಳಿಕೊಟ್ಟಿವೆ ಇದನ್ನ ಕಳಿಸಬೇಕಾಗಿದೆ ಇವತ್ತು ಮುಸಲ್ಮಾನ ದೊರೆಗಳು ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು ಭಾರತೀಯರನ್ನ ಕೊಂದ್ರು ಅಥವಾ ಭಾರತದ ಶಿವಾಜಿ ಮಹಾರಾಜ ಅವರು ಇನ್ನೊಬ್ಬರ ಮೇಲೆ ದಾಳಿ ಮಾಡಿದ್ರು ಇದೇ ವಿಚಾರಗಳನ್ನ ಹೇಳುವ ಬದಲಿಗೆ ಇವತ್ತು ಭಗವದ್ಗೀತೆ ಏನು ಹೇಳಿದೆ ಕುರಾನ್ ಏನು ಹೇಳಿದೆ ಅಥವಾ ಬೈಬಲ್ ಏನು ಹೇಳಿದೆ ಇದರ ಒಂದು ಕಡೆ ಪಕ್ಷ ಆ ಒಂದು ಸಾರವನ್ನು ತಿಳಿಸಿದ್ರಾದ್ರೂ ನಮ್ಮ ಧರ್ಮಗಳು ಈ ರೀತಿಯಾಗಿ ಹೇಳಿಕೊಡ್ತಾ ಇವೆ ಅನ್ನೋದಾದ್ರೂ ಆ ಮಕ್ಕಳ ಭಾವನೆಯಲ್ಲಿ ಬರ್ತದೆ ಅನ್ನೋದ್ರ ಪ್ರಶ್ನೆ ಖಂಡಿತವಾಗಿ ಇದಕ್ಕಿಂತ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಅನ್ಯೋನ್ಯವಾಗಿ ಬದುಕಲಿಕ್ಕೆ ಎಲ್ಲರಿಗೂ ಕೂಡ ಮನಸ್ಸಿದೆ ಆದರೆ ಬದುಕಬಾರ್ದು ಅನ್ನುವಂತಹ ಪಟ್ಟಬದ್ಧವಾಗಿರ್ತ ಹಿತಾಶಕ್ತಿಗಳು ಈ ಕುರಿತಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಉಡುಪಿ ಚಲೋ ಆಗಿರ್ಬೋದು ಅಥವಾ ಅನೇಕ ಘಟನೆಗಳಾಗಿರ್ಬಹುದು ಹಾಗಾದರೆ ಈ ಜಾತಿಗಳು ಯಾಕೆ ಬೇಕು ಮೊದಲಿನಿಂದಲೂ ಕೂಡ ಜಾತಿಗಳು ಇದ್ದಿತಾ ತುಳುನಾಡಿನಲ್ಲಿ ಈ ಜಾತಿಗಳು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಆರಂಭದಲ್ಲಿ ಜಾತಿ ಅನ್ನುವಂಥದ್ದು ಕೇವಲ ಕೆಲಸಗಳಿಗೆ ಅಥವಾ ಕಸುಬುಗಳಿಗೆ ಮಾತ್ರ ಸೀಮಿತವಾಗಿತ್ತು ಅದಾದ ಬಳಿಕ ಜಾತಿಗಳಲ್ಲಿ ಕೂಡ ಇವರು ನಾಟಕವನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು ಧರ್ಮಗಳ ಹೆಸರಿನಲ್ಲಿ ನಾಟಕವನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು ಪರಿಗಣಿಸುವಾಗ ಇವತ್ತು ಮಹತ್ತರವಾದಂತಹ ಒಂದು ಬದಲಾವಣೆ ಈ ಭಾಗದಲ್ಲಿ ಆಗ್ಬೇಕಾಗಿದೆ ಅಂತ ಅನ್ಸುದು ಇವತ್ತು ನಮ್ಗೆ ಖಂಡಿತವಾಗಿ ಆಗ್ಬೇಕಾಗತ್ತೆ ಆದ ಅದಕ್ಕೆ ನಾ ತುಂಬಾ ಜನ ಅದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ಅಂದ್ರೆ ಬದಲಾವಣೆಯನ್ನು ತರುವಂತ ಒಂದು ಪ್ರಯತ್ನವನ್ನು ಅವರು ರಾಜಕೀಯ ಏತರರಾಗಿರಬೇಕು ಅವರು ಯಾವುದೇ ಪಕ್ಷ ಸಂಬಂಧಪಟ್ಟದೆ ಅವರಿಗೆ ಸಮಾಜದ ಬಗ್ಗೆ ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಸಮಾಜದ ಬದಲಾವಣೆ ಆಗಬೇಕು ನಾವು ಸೌಹಾರ್ದತೆಯಿಂದ ಇರಬೇಕು ಎಂಬ ಒಂದೇ ಅವರ ಚಿಂತನೆ ಆದರೆ ಅಂದರೆ ಪರರ ಬಗ್ಗೆ ಚಿಂತೆ ಮಾಡುವವನನ್ನು ಪರಮಾತ್ಮ ಮೆತ್ತಾನ ಅಂತ ಹೇಳ್ತೇನೆ ಪರ ಹಿತಕ್ಕಾಗಿ ಚಿಂತನೆ ಮಾಡುವಂಥ ಒಂದು ಸೈದ್ಧಾಂತಿಕ ಶಕ್ತಿಯ ಉದಯ ಈಗ ನಮ್ಮಲ್ಲಿ ಅನಿವಾರ್ಯತೆ ನಮ್ಮಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗಿಯೂ ನಿಮ್ಮ ಒಂದು ಅದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಈ ಮುಖಾಂತರವಾಗಿಯೂ ನಾವು ಅದನ್ನು ಪ್ರಾರಂಭಿಸೋಣ ಎಂಬ ಒಂದು ಧ್ವನಿಯನ್ನು ನಾನು ಈ ಮೂಲಕವಾಗಿ ನಾನು ಜನರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಖಂಡಿತವಾಗಿ ಅದನ್ನು ಅವರು ಸ್ವೀಕರಿಸ್ತಾರೆ ಶವಯಾತ್ರೆ ಸಂದರ್ಭದಲ್ಲಿ ಕಲ್ಲು ಕೂಡ ನಾವು ಎದುರಿಗೆ ತೋರಿಸ್ತೇವೆ ಯಾಕೆ ಕದಡುವಂತ ಪ್ರಯತ್ನ ದಯನಂದ್ ಶೆಟ್ಟಿ ಅವರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಶ್ರಫ್ ರವರ ಕೊಲೆ ಆಯ್ತಂತೆ ಅದಕ್ಕೆ ಇವರು ರಿವೆಂಜ್ ಆಗಿ ಶರಬ್ ಅಡಿವಾಳ್ರವರ ಕೊಲೆ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ ಬಹುಶಃ ಇವೆಲ್ಲವನ್ನ ಕೂಡ ಯಾಕೆ ಮನಸ್ಥಿತಿಗಳನ್ನ ಇವರು ಬದಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಅದೇ ಅದೇ ಕಲ್ಲು ತೂರಾಟವನ್ನು ಮಾಡಿದರೆ ಕಲ್ಲು ತೂರಾಟವನ್ನು ಮಾಡಿಸಿದವರು ಯಾರು ಅದು ಅಲ್ಲಿ ನಕ್ಕೆ ಆಗ್ತದೆ ಕಲ್ಲು ತೂರಾಟವನ್ನು ಮಾಡಿಸಿದವರು ಬೇರೆ ಇರ್ತಾರೆ ಅವರ ಉದ್ದೇಶ ಬೇರೆನೇ ಇರ್ತದೆ ಅಲ್ಲಿ ಏನಾಗುತ್ತೆ ಅಲ್ಲಿ ಅವರು ಸೌಹಾರ್ದತೆಯನ್ನು ಕೆದಡುವಂಥ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆ ರೀತಿಯಲ್ಲೇ ಕೆಲಸ ಮಾಡ್ತಾನೆ ಇರ್ತವೆ ಹಾಗಾಗಿ ಅವರಿಗೆ ಹಿಂದೂ ಮತ್ತು ಮುಸ್ಲಿಮರು ಅನೋನ್ಯವಾಗಿ ಬಾಳುವುದು ಅವರಿಗೆ ಇಷ್ಟ ಇಲ್ಲ ಬಾರಿದ್ರೆ ಅವರ ಬೇಳೆ ಅಲ್ಲಿ ಬೇಯುವುದಿಲ್ಲ ಅಲ್ಲಿ ಅಲ್ಲಿ ರಾಜಕಾರಣದ ಬೇಳೆಯನ್ನು ಬೇಯಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಅದರ ಹಿಂದಿರುವಂಥ ಆ ಷಡ್ಯಂತ್ರಗಳನ್ನು ಪತ್ತೆ ಮಾಡುವಂತ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಯಾಕಂತ ಹೇಳಿ ಅವರು ಯಾವ ಒತ್ತಡಕ್ಕೂ ಅವರನ್ನು ಬಂಧಿಸಬೇಕು ಅವರಿಗೆ ಶಿಕ್ಷೆ ಆಗುವಂತ ಆಗ ಖಂಡಿತವಾಗಿಯೂ ಜನರಿಗೆ ಒಂದು ಶಿಕ್ಷೆ ನೆಮ್ಮದಿ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಪರಾಧಿಗಳು ಯಾರು ತಪ್ಪಿತಸ್ಥರು ಯಾರು ಅನ್ನುವುದನ್ನು ಅರಿತುಕೊಳ್ಳುವ ಮೊದಲಿಗೆ ಧರ್ಮದ ಪಟ್ಟವನ್ನ ಕಟ್ಟಲಾಗ್ತದೆ ಇಲ್ಲ ಈ ಧರ್ಮದವರು ಮಾಡಿದ್ದು ಆ ಧರ್ಮದವರು ಮಾಡಿದ್ದು ಅಂತ ಹೇಳಿ ಅಸ್ಯೂಮ್ ಮಾಡಿ ಕನ್ಸಿಡರ್ ಮಾಡಿ ಆಯ್ತು ಹೊಡೆದಾಟಗಳು ಆರಂಭಗೊಳ್ತು ಇದು ನಿಲ್ಬೇಕು ಅಂತ ಹೇಳುವಂತದ್ದು ನೋಡಿ ತಪ್ಪು ತಪ್ಪೆ ಅದು ನಾನು ಮಾಡಿದ್ರು ತಪ್ಪೇ ನೀವು ಮಾಡಿದ್ರು ತಪ್ಪೇ ಇವರು ಮಾಡಿದ್ರೆ ತಪ್ಪೆ ನೀವು ತಪ್ಪನ್ನು ತಪ್ಪಂತಲೇ ನಾವು ಒಪ್ಪಿಕೊಳ್ಳುವಂಥದ್ದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತ ಮನೋ ಅಭಿಲಾಷೆ ನಮ್ಮ ಅವ ನಾಯಕರ ಹಿಂಬಾಲಕನೇ ಇರಬಹುದು ಅವ ತಪ್ಪು ಮಾಡಿದ್ರೆ ಅವನು ತಪ್ಪೆ ಆದ್ರೆ ಏನಾಗ್ತದೆ ಅವನನ್ನು ರಕ್ಷಿಸುವಂತ ಯಾವುದೇ ಕೆಲಸವನ್ನು ಮಾಡದಿದ್ದಾಗ ಅವ ಮತ್ತೆ ತಪ್ಪು ಮಾಡುವುದಿಲ್ಲವಲ್ಲ ಅವರಿಗೊಂದು ಗ್ಯಾರಂಟಿ ಇರ್ತದೆ ನಮ್ಮ ನಾಯಕನ ರಕ್ಷಣೆ ಮಾಡ್ತಾರೆ ತಪ್ಪು ಮಾಡಿದ್ದಿದ್ರು ಅದನ್ನೇ ಮಾಡ್ಕೊಂಡು ಬರಬೇಕು ಅನ್ನುವಂಥ ಮನಸ್ಥಿತಿಗಳು ಉಂಟಾಗಿವೆ ಸೌಹಾರ್ದ ಯಾಕೆ ಮಾಡಿದ್ರಿ ಅವರು ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬಂತು ಖಂಡಿತವಾಗಿಯೂ ಎಸ್ ಈ ಕುರಿತಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇನ್ನೊರವರು ನಮ್ಮೊಂದಿಗೆ ಹೆಸರಿದ್ದಾರೆ ಗಫೂರ್ ಅವರು ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಗಫೂರ್ ಅವರು ನಮ್ಮೊಂದಿಗೆ ಇದ್ದಾರೆ ಗಫೂರ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ದಯಾನಂದ ಶೆಟ್ಟಿ ಅವರೊಟ್ಟಿಗೆ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ ತಮ್ಮ ಅನಿಸಿಕೆ ಬೇಕಾಗಿದೆ ಇವತ್ತು ಧರ್ಮದ ಹೆಸರಿನಲ್ಲಿ ಯಾರದ್ದೋ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಅಥವಾ ಸಂಘರ್ಷಗಳನ್ನು ಹುಟ್ಟುಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನೇಕರು ಇವತ್ತು ಧರ್ಮಗಳ ನಡುವೆ ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಕೂಡ ಆ ಎಲ್ಲ ಕ್ರೀಡೆಗಳನ್ನ ನಾಶ ಮಾಡಲಿಕ್ಕೆ ಇನ್ನೂ ಕೆಲವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಮಾತು ಗಫೂರ್ ಅವರು ತಾವೇನು ಹೇಳ್ತೀರಾ ಇವತ್ತು ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ ಯಾವೊಂದು ಅಹಿತಕರ ಘಟನೆಗಳು ನಡೀತಾ ಇದೆ ಪದೇ ಪದೇ ಮರುಕಳಿಸ್ತಕ್ಕಂಥದ್ದು ಇದು ನಮ್ಮ ಜಿಲ್ಲೆಯ ಅಥವಾ ಏನು ಈ ಕರಾವಳಿ ಜಿಲ್ಲೆಯ ಒಂದು ಸಾಮರಸ್ಯವನ್ನು ಕೆಡಿಸ್ತಕ್ಕಂಥ ಪ್ರಯತ್ನ ಇವತ್ತು ನಡೀತಾ ಇರತಕ್ಕಂಥದ್ದು ಬಹಳ ಒಂದು ದುರದರ್ಶಕರ ಮಾತ್ರವಲ್ಲ ಒಂದು ಬಹಳ ಒಂದು ನೋವಿನ ವಿಚಾರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ವಿಷಯಗಳಿಗೆ ಬಹಳ ಪ್ರಸಿದ್ಧಿಯನ್ನು ತಂದುಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಧರ್ಮ ಸಹಿಷ್ಣುತೆಗೂ ಕೂಡ ಬಹಳಷ್ಟು ಒತ್ತನ್ನು ಕೊಟ್ಟುಕೊಂಡು ಬಂದಿರತಕ್ಕಂಥ ಇತಿಹಾಸ ನಮ್ಮ ಜಿಲ್ಲೆದಾಗಿದೆ ಇವತ್ತು ನಾವು ಸುಶಿಕ್ಷಿತರು ಬೇರೆ ಭಾಗಕ್ಕೆ ತೆಗೆದುಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಬುದ್ಧಿವಂತರು ಇಷ್ಟೆಲ್ಲ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮೌಲ್ಯವನ್ನು ಕಾಪಾಡಿಕೊಂಡು ಬಂದವರು ನಾವು ಒಳ್ಳೆತನಕ್ಕೆ ಹೆಸರುವಾಸಿಗಳಾದವರು ನಾವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹುಟ್ಟು ಹಾಕಿದವರು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮಲ್ಲಿ ಸಾಹಿತಿಗಳಿಗೆ ಹುಟ್ಟುಕೊಂಡಿದ್ದರು ನಮ್ಮಲ್ಲಿ ಭಾಳಷ್ಟು ಜನ ಉಳ್ಳಂಥ ಚಿಂತಕರು ಹುಟ್ಟುಕೊಂಡಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಿಂದ ಈವರೆಗೂ ಕೂಡ ನಾವೊಂದು ಚರಿತ್ರೆಯನ್ನು ಅವಲೋಕನ ಮಾಡಿದಾಗ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಗೆ ಭಾಳಷ್ಟು ದೊಡ್ಡ ಇತಿಹಾಸಗಳಿರ್ತಕ್ಕಂಥ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಸಣ್ಣ ಪುಟ್ಟ ಘಟನೆಗಳಿಂದಾಗಿ ಸಮಾಜದ ಸ್ವಾಸ್ಥವನ್ನು ಕೆಡಿಸ್ತಕ್ಕಂಥದ್ದು ಇದು ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವಲ್ಲ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಚು ನಡೆಸ್ತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮೂಲಭೂತವಾಗಿ ಕಿತ್ತೊಗೆಯಬೇಕಾಗಿದೆ ಈ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿದ್ದರೂ ಕೂಡ ಅವರನ್ನು ಕಠಿಣವಾಗಿರ್ತಕ್ಕಂಥ ದಂಡನೆಯನ್ನು ವಿಧಿಸುವುದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಕಾನೂನು ಭಾಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗಿದೆ ಆಗ ಮಾತ್ರ ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ತಡೆಗಳು ಬರಲಿಕ್ಕೆ ಸಾಧ್ಯ ಇದೆ ಏನು ಸೊ ಮಿತ್ರರು ಮಾತಾಡಿದ ರೀತಿಯಲ್ಲಿ ಏನು ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅದೊಂದು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ರಾಜಕೀಯದ ಹೊರಗೆ ಬಂದು ಕೆಲಸವನ್ನು ಮಾಡಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಇದಕ್ಕೆಲ್ಲವನ್ನು ಕೂಡ ತಡೆ ಕೊಡಲಿಕ್ಕೆ ಸಾಧ್ಯ ಇದೆ ಮಾತ್ರವಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಜಿಲ್ಲೆಯ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಬೇಕು ಆ ಪೊಲೀಸ್ ಇಲಾಖೆಯು ಕೂಡ ಈ ಜಿಲ್ಲೆಗೆ ಒಂದು ಇತಿಹಾಸ ಇರತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಇವತ್ತು ದಕ್ಷಿಣ ಕನ್ನಡ ಅಥವಾ ಈ ಭಾಗದ ಯಾವುದಕ್ಕೆ ಇವತ್ತು ಪ್ರಸಿದ್ಧಿಯನ್ನ ಅಥವಾ ಇಶ್ಯೂಗಳಲ್ಲಿ ಯಾವ ವಿಚಾರದ ಕುರಿತ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ಅಲ್ಲ ನಮ್ಮ ಕೋಲ ಅಲ್ಲ ನಮ್ಮ ಕಂಬಳ ಅಲ್ಲ ಅಥವಾ ನಮ್ಮ ಅನ್ಯೋನ್ಯತೆ ಅಲ್ಲ ಇವತ್ತು ಇವೆಲ್ಲವನ್ನ ಕೂಡ ಜಗತ್ತಿಗೆ ನಾವು ಕಲಿಸ್ ಕಲಿಸಿಕೊಟ್ಟಿದ್ವಿ ಆದ್ರೆ ಇವತ್ತು ಜಗತ್ತು ಯಾವ ವಿಚಾರದಲ್ಲಿ ತುಳುನಾಡನ್ನ ಅಥವಾ ದಕ್ಷಿಣ ಕನ್ನಡ ಭಾಗವನ್ನ ನೋಡ್ತಾ ಇದೆ ಅಂತ ಕೇಳಿದ್ರೆ ಕೋಮು ಸಂಘರ್ಷದ ವಿಚಾರದಲ್ಲಿ ಇವತ್ತು ನ್ಯಾಷನಲ್ ಮೀಡಿಯಾಗಳು ಕೂಡ ಕೋಮುವಿನ ವಿಚಾರದಲ್ಲಿ ತುಳ ಇದು ದಕ್ಷಿಣ ಕನ್ನಡ ಅಥವಾ ಕುಂದಾಪುರ ಉಡುಪಿ ಭಾಗದಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತೇವೆ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ ಸೊ ಯಾಕೆ ನಮ್ಮತನವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಏನು ನಮ್ಮ ಮಾಧ್ಯಮಗಳು ಕೂಡ ವಿಶೇಷವಾಗಿ ಏನು ನಮ್ಮ ಸೋಷಿಯಲ್ ಮೀಡಿಯಾಗಳಿರ್ಬೋದು ಇವತ್ತು ಹೆಚ್ಚು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಭಾಗವಹಿಸ್ತಾರೆ ನಮ್ಮ ಯುವ ಜನತೆ ಭಾಗವಹಿಸ್ತದೆ ಆದರೆ ಇಲ್ಲಿಯೂ ಕೂಡ ಸೈಬರ್ ಕ್ರೈಮ್ ಬಹಳಷ್ಟು ನಡೀತದೆ ಸಪ್ಪು ತಂಪು ಸಂದೇಶಗಳು ಹೋಗ್ತಕ್ಕಂಥದ್ದನ್ನು ನಾವು ಖಂಡಿತವಾಗಿ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ ಒಂದು ನೈಜ ಘಟನೆ ಏನು ನಡೆದಿದೆ ಅದು ನಡೆದಿಲ್ಲ ಎಂಬ ರೀತಿಯಲ್ಲಿ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ನೋವಾಗಿದೆ ಅದು ನೋವಾಗಿಲ್ಲ ಯಾವುದೇ ಕಾರಣಕ್ಕೆ ತಪ್ಪು ಸಂದೇಶಗಳನ್ನು ಹೋಗ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಈ ಸೈಬರ್ ವ್ಯವಸ್ಥೆಗಳಲ್ಲಿ ಏನು ಸೈಬರ್ ಪೊಲೀಸರಿಗೆ ಬೇಕಾದಷ್ಟು ತರಬೇತಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ ಎಲ್ಲಿಂದ ಯಾವ ವ್ಯಕ್ತಿ ಈ ಸಂದೇಶಗಳನ್ನು ಹರಡಿಸ್ತಾನೆ ಯಾವ ಪೇಜು ಅಥವಾ ಯಾವ ಟ್ವೂಟರೋ ಅಥವಾ ಫೇಸ್ಬುಕ್ಕು ಯಾವ ವ್ಯವಸ್ಥೆ ಬಂದಿದೆ ಎಲ್ಲೋ ಕೂತ್ಕೊಂಡು ಯಾರೋ ಒಬ್ಬ ವ್ಯಕ್ತಿ ಆಗ್ತಕ್ಕಂಥ ಪ್ರಯತ್ನಗಳನ್ನ ಜನರ ಭಾವನೆಗಳನ್ನ ಮುಸಲ್ಮಾನರು ಆ ರೀತಿಯಾಗಿ ಇಲ್ಲ ಆದ್ರೆ ಮ್ಯಾಂಗ್ಳೂರ್ ಮುಸ್ಲಿಂ ಅನ್ನುವಂತ ಪೇಜ್ ಆ ರೀತಿಯಾಗಿದೆ ಅವರು ವಿಷ ಬೀಜವನ್ನು ಬಿತ್ತಾ ಅಂತ ಹೇಳಿ ದಯಾನಂದ ಶೆಟ್ಟಿ ಅವರಲ್ಲಿ ಸೊ ಈ ಒಂದು ವಿಚಾರಗಳನ್ನ ನೋಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಆಕ್ರೋಶಗಳನ್ನ ಜನರು ವ್ಯಕ್ತಪಡಿಸುವ ರೀತಿಯಲ್ಲಿ ಕೆಲವು ಶಕ್ತಿಗಳು ಮಾಡ್ತಾ ಇವೆ ಷಡ್ಯಂತ್ರವನ್ನು ಮಾಡ್ತಾ ಇವೆ ಅಂತ ಹೇಳಿ ಅದು ಖಂಡಿತವಾಗಿ ಗಫೂರ್ ಅವರು ಏನು ಹೇಳಿದ್ರೆ ಅದನ್ನು ಒಪ್ಪುವಂತಹದ್ದು ಯಾಕಂತ ಹೇಳಿದ್ರೆ ಅಲ್ಲಿ ನಾನು ಆಗ್ಲೇ ಹೇಳಿದೆ ನೀವು ಅಲ್ಲಿ ಏನು ಕೇಳಿದೆ ಮತ್ತು ನೀವು ಇಲ್ಲಿ ಏನು ತಿಳಿದುಕೊಂಡಿದ್ದಿ ಅದು ಅಲ್ಲಿ ಫುಲ್ ಅಲ್ಲಿ ವ್ಯತ್ಯಾಸ ಬಂದುಬಿಡ್ತದೆ ಅದಕ್ಕೆ ನಾವು ಹೇಳಿದಾಗ ಯಾವುದೋ ಒಂದು ಪೇಜನ್ನು ಸೃಷ್ಟಿ ಮಾಡಿ ಅಲ್ಲಿ ಏನೋ ಒಂದು ವಿಷಯವನ್ನು ಬರ್ತಾರೆ ಅದು ಏನೋ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತದೆ ಅದನ್ನು ಫುಲ್ಲಾಗಿ ಕೂಲಂಕ್ಷವಾಗಿ ತಿಳಿದುಕೊಳ್ಳುವಂಥ ತಾಳ್ಮೆ ನಮಗೆ ಇಲ್ಲ ನಾವು ಏನು ಮಾಡ್ತೀವಿ ನಮ್ಮ ಎಜುಕೇಷನ್ ಹಂಗಿರ್ತದೆ ನಾನು ಫಸ್ಟ್ ಹೇಳಿದೆ ನಿಮಗೆ ನಮಗೆ ಕೊಟ್ಟದ್ದು ಮೈಂಡ್ಗೆ ಎಜುಕೇಷನ್ ಹೃದಯಕ್ಕೆ ಎಜುಕೇಷನ್ ಕೊಟ್ಟಿಲ್ಲ ನಮಗೆ ಹೃದಯಕ್ಕೆ ಎಜುಕೇಷನ್ ಕೊಟ್ಟಿದ್ರೆ ಸ್ವಲ್ಪ ನೀವು ಯೋಚನೆ ಮಾಡ್ತೀರಿ ಅಂದರೆ ಹಾಗಾಗಿ ಏನಾಗ್ತದೆ ಅದು ಏನೋ ಏನಾಗಿ ಇಲ್ಲಿ ಏನೋ ಓದೋದು ಇನ್ನೊಂದು ಅದು ಅದು ಏನೋ ಆಗಿ ಸೊ ಗಫೂರ್ ಅವರು ಇದ್ದಾರೆ ನಮ್ಮೊಂದಿಗೆ ದಯಾನಂದ್ ಕೆ ಶೆಟ್ಟಿ ಅವರು ಕೂಡ ಇದ್ದಾರೆ ಇವರಿಬ್ಬರು ಇವತ್ತು ಧರ್ಮದ ವಿಚಾರದಲ್ಲಿ ಇಲ್ಲ ದಯಾನಂದ್ ಶೆಟ್ಟಿ ಅವರ ಪಕ್ಕದಲ್ಲಿ ನಾವು ಕೂತ್ಕೊಳ್ಳೋದಿಲ್ಲ ಅಂತ ಗಫೂರ್ ಅವರು ಹೇಳಿಲ್ಲ ಅಥವಾ ಗಫೂರ್ ಅವರಿಗೆ ಹತ್ರ ನಾವು ಮಾತಾಡುದಿಲ್ಲ ಅಂತ ಇವರು ಕೂಡ ಹೇಳಿಲ್ಲ ಆದ್ರೆ ನಮ್ಮಲ್ಲಿ ಏನೋ ಒಂದ್ ರೀತಿಯಾಗಿರ್ತಕ್ಕಂಥ ವಿಷ ಬೀಜವನ್ನು ಕೆಲವರು ಬಿತ್ತಾ ಇದ್ದಾರೆ ಇದರಲ್ಲಿ ನಾವು ಬಲಿಪಶುಗಳಾಗ್ತಿದ್ದೇವೆ ಅಂತ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸೌಹಾರ್ದತೆ ಯಾರಿಂದ ಮತ್ತೆ ಇದೇ ಪ್ರಶ್ನೆಗೆ ಉತ್ತರ ಪಡೆದುಕೊಳ್ಳುವಂತಹ ಪ್ರಯತ್ನ ನಮ್ಮದು ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ ಮನ್ಯಾ ಗಫೂರ್ರವರು ಮತ್ತು ದಯಾನಂದ ಶೆಟ್ಟಿ ಅವರು ಸರ್ ತಮ್ಮಿಬ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಗಫೂರ್ರವರಲ್ಲಿ ಇವಾಗ ಇರ್ತಕ್ಕಂಥ ಪ್ರಶ್ನೆ ಅಷ್ಟೇ ಸೌಹಾರ್ದತೆ ಯಾರಿಂದ ಸೊ ತಮ್ಮ ಪ್ರಕಾರ ಉತ್ತರ ಏನು ಕೊಡಬಹುದು ಇವತ್ತು ಸೌಹಾರ್ದತೆ ಎಂಬ ಪ್ರಶ್ನೆ ಯಾವುದೋ ಒಂದು ಕಾರ್ಯಕ್ರಮ ಅಥವಾ ಒಂದು ನಮ್ಮ ಒಂದು ಸಂದೇಶವನ್ನು ಕೊಡುವುದರ ಮೂಲಕ ಹುಟ್ಕೊಳ್ಳುವುದಿಲ್ಲ ಇದು ನಮ್ಮ ಹೃದಯದಿಂದ ಹುಟ್ಕೊಳ್ಬೇಕಾಗಿದೆ ನಾವು ಪ್ರಥಮವಾಗಿ ಎಲ್ಲ ಧರ್ಮಕ್ಕಿಂತ ಮುಂಚೆ ಮಾನವೀಯ ಧರ್ಮವನ್ನು ನಮ್ಮ ಜೀವನದ ಉಸಿರಾಗಿಸಬೇಕಾಗಿದೆ ನಮ್ಮ ನಮ್ಮ ಹೃದಯದಲ್ಲಿ ಮೂಡಬೇಕಾಗಿದೆ ನಾನೊಬ್ಬ ಮನುಷ್ಯನಾಗಿ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ ನನ್ನ ಜವಾಬ್ದಾರಿಗಳೆಷ್ಟಿದೆ ಹುಟ್ಟು ಒಂದು ಆಕಸ್ಮಿಕವಾಗಿರ್ತದೆ ಸಾವಂತೂ ನಿಶ್ಚಿತ ಇದೆ ಒಂದಲ್ಲ ಒಂದು ದಿವಸ ನಾವು ಹುಟ್ಟಿದ ಮೇಲೆ ಸಾಯಲೇಬೇಕಾಗಿದೆ ಈ ಇದರ ಮಧ್ಯದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಬಾಲ್ಯ ಜೀವನ ನಮ್ಮ ಯೌವನ ನಮ್ಮ ನಮ್ಮ ಏನು ಮ ಮಧ್ಯವಯಸ್ಕ ಅಥವಾ ಕೊನೆಯ ದಿನಗಳೇನಿದೆ ಈ ಈ ಸನ್ನಿವೇಶಗಳನ್ನು ದೇವರೇ ನಮಗೆ ವಿಜ ವಿಭಜನೆ ಮಾಡಿ ಕೊಟ್ಟಿದ್ದಾನೆ ಇದರಲ್ಲಿ ನಮ್ಮ ಜವಾಬ್ದಾರಿಗಳೇನು ನಮ್ಮ ಬಾಲ್ಯ ಅದೊಂದು ರೀತಿಯಲ್ಲಿ ನಾವು ಮಕ್ಕಳಾಟಿಗೆ ಅಂತೇಳಿ ಹೇಳ್ತೇವೆ ಅಥವಾ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತಕ್ಕಂಥದ್ದು ಅವರು ನಮಗೆ ಹೇಳ್ತಕ್ಕಂಥ ಬುದ್ಧಿವಾದ ಅವ್ರ ನಮ್ಮ ಮನೆಯ ಪರಿಸರ ನಮ್ಮ ವಾತಾವರಣ ನಾವು ನಡೀತಕ್ಕಂಥ ರಾತ್ರಿ ದಾರಿ ನಾವೆಲ್ಲರೂ ಕೂಡ ಇವತ್ತು ನೀವು ಅವಿಭಜಿತ ಜಿಲ್ಲೆಯನ್ನು ಒಂದು ಸ್ವಲ್ಪ ತೆಗೆದು ನೋಡಿ ಇಲ್ಲೆಲ್ಲ ಶಿಕ್ಷಣ ಸಂಸ್ಥೆಯನ್ನು ಹಾಕಿದವರು ಕ್ರೈಸ್ತ ಸಮುದಾಯದ ಬಂಧುಗಳು ಏನು ಮಿಷನರಿಗಳು ಭಾಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿತು ಸೇವೆಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಅದು ಶಿಕ್ಷಣ ಇರ್ಬೋದು ಅದು ಆರೋಗ್ಯ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದರ ನಂತರ ದಿವಂಗತ ಟಿ ಎಮ್ ಎ ಪಾಯಿಗಳಂಥ ವ್ಯಕ್ತಿಗಳು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಈ ಜಿಲ್ಲೆಗೆ ಒಂದು ದೊಡ್ಡ ಸಂದೇಶವನ್ನೇ ಕೊಟ್ಬಿಟ್ರು ಬ್ಯಾಂಕಿಂಗ್ ಕ್ಷೇತ್ರಗಳು ಹುಟ್ಟಿಕೊಂಡಿತ್ತು ಹಾಜಿ ಅಬ್ದುಲ್ಲಾ ಅಂತ ವ್ಯಕ್ತಿಗಳು ಹುಟ್ಟಿದ್ರು ಶಿವರಾಮ್ ಕಾರಂತರಂತ ಅಂತ ವ್ಯಕ್ತಿಗಳು ಹುಟ್ಟಿದ್ರು ಸಾಹಿತ್ಯದ ಮೂಲಕ ನಮಗೆ ದೊಡ್ಡ ಕೊಡುಗೆಗಳನ್ನು ಕೊಟ್ಟರು ಇತಿಹಾಸದಲ್ಲಿ ಬರೀತಕ್ಕಂಥ ವ್ಯಕ್ತಿಗಳು ಹುಟ್ಟಿದ್ರು ನೀವು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಸ್ವಾತಂತ್ರ್ಯ ಸಂಗ್ರಾಮದ ನಂತರದ ಕುಲಕ್ಕೆ ಹುಟ್ಟಿದವರು ನಾವು ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ನಡೀತು ಎಂಬುದು ನಮ್ಗೆ ಗೊತ್ತಿಲ್ಲ ಆದರೆ ಆ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ ರಾಣಿ ಹಬ್ಬಕಾರಿಯಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರ ತನಕ ಏನೆಲ್ಲ ನಡೀತು ಈ ದೇಶದಲ್ಲಿ ಮಹಾತ್ಮಾ ಅವರು ಕೂಡ ಈ ಭಾಗಕ್ಕೆ ಬಂದಿದ್ರು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ದೊರಕಿರ್ತಕ್ಕಂಥ ಸ್ವಾತಂತ್ರ್ಯ ಅದರ ನಂತರ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಏನು ಆ ಸಂವಿಧಾನ ಆ ಸಂವಿಧಾನದ ರಚನೆ ನಾವು ಯಾಕೆ ನಾವು ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತೇವೆ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು ಇದನ್ನೊಂದು ಸ್ವಲ್ಪ ನಾವು ಚಿಂತನೆ ಮಾಡಿದಾಗ ನಮಗೆ ಎಲ್ಲವೂ ಕೂಡ ನಮ್ಮ ಎದುರನ್ನ ಕಣ್ಣ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಈ ಸೌಹಾರ್ದತೆ ಇಲ್ಲಿಂದ ಮೂಡಬೇಕಾಗಿದೆ ನಾವು ಭಾರತೀಯರು ಆ ಭಾರತೀಯರು ಎಂಬ ಭಾವನೆಯನ್ನು ನಾವು ಮೊಳಗಿಸುವುದರ ಮೂಲಕ ನಮ್ಮ ನೆರೆಕರೆಯವರನ್ನು ಪ್ರೀತಿಸಲಿಕ್ಕೆ ಕನಿಷ್ಠ ಕಲಿತಾಗ ನಾವು ಮನುಷ್ಯರು ಅವರು ಕೂಡ ಮಾನವರು ಅವರು ಬದುಕಬೇಕಾಗಿದೆ ಅವ ಹಿಂದೂ ಇರ್ಬೋದು ಅವ ಮುಸಲ್ಮಾನ ಇರ್ಬೋದು ಅವ ಕ್ರೈಸ್ತನಿರ್ಬೋದು ಅವ ಜೈನರಿರ್ಬೋದು ಎಲ್ಲರೂ ನಮ್ಮ ದೇವರ ಸೃಷ್ಟಿಗಳು ದೇವರ ಸೃಷ್ಟಿಗೆ ಏನು ಗೌರವವನ್ನು ನಾವು ಕೊಡಬೇಕು ಅದು ಕೊಡಲೇಬೇಕು ಆ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಬದುಕು ಉತ್ತಮ ರೀತಿಯ ಬದುಕಾದಾಗ ಅದೊಂದು ರೀತಿಯಲ್ಲಿ ನಮ್ಮ ಧನ್ಯತೆ ಇರ್ತದೆ ನಮ್ಮ ಯಾವುದೇ ಸಂದರ್ಭದಲ್ಲಿ ನಾವು ಸಾವು ಬಂದರೂ ಕೂಡ ಆ ಸಾವಿಗೆ ಒಂದು ಅರ್ಥ ಇರ್ತದೆ ಖಂಡಿತ ಖಂಡಿತ ಶೆಟ್ಟಿ ಅವರಲ್ಲಿ ಸೊ ಅವರು ಹೇಳಿದಾಗೆ ಇವತ್ತು ಬಾಲ್ಯದಲ್ಲಿ ಚಾಕ್ಲೇಟ್ ಗಳನ್ನ ನಾವು ಹಂಚಿಕೊಳ್ಳುವಾಗ ನಮ್ಗೆ ಮುಸ್ಲಿಂ ಮತ್ತು ಹಿಂದೂ ಅನ್ನೋದು ಗೊತ್ತಿರುವುದಿಲ್ಲ ಆದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದೇ ಹುಡುಗರು ದೊಡ್ಡವರಾದ ಮೇಲೆ ಓ ಆತ ಮುಸ್ಲಿಮ ಅನ್ನುವಂತ ಭಾವನೆ ಬಂದು ಬಿಡ್ತದೆ ಇವ ಹಿಂದೂ ಅನ್ನುವಂತ ಭಾವನೆ ಈತನಲ್ಲಿ ಬಂದು ಬಿಡ್ತದೆ ಇದನ್ನ ಸೃಷ್ಟಿಸ್ತಾ ಇದ್ದಾರೆ ಪೋಷಕರದ್ದು ಜವಾಬ್ದಾರಿ ಇದೆ ಇದೆ ಪೋಷಕರದ್ದು ಇದೆ ನೀವು ಹೇಳ್ತೀರಿ ಈಗ ರಕ್ತದಾನ ಅಲ್ಲಿ ನಮ್ಮ ಹಿಂದೂ ರಕ್ತನ ಮುಸ್ಲಿಂ ರಕ್ತನ ಅಂತ ನಮ್ಗೆ ಆಸ್ಪತ್ರೆಯಲ್ಲಿ ಗೊತ್ತಾಗೋದಿಲ್ಲ ನಾವು ರಕ್ತ ತಗೊಳ್ತೀವಲ್ಲ ಈಗ ಅವರ ರಕ್ತನೂ ಒಂದೇ ನನ್ನ ರಕ್ತನೂ ಒಂದೇ ಅಂತಾದಾಗ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಧರ್ಮದ ವಿಷಯ ಬೇರೆ ಇರ್ಬೋದು ಸಿದ್ಧಾಂತ ಒಂದೇ ಇರ್ತದಲ್ಲ ಬದುಕುವುದು ಮತ್ತು ಜೀವಿಸುವುದು ನಾನು ಮೊನ್ನೆನೂ ನಿಮಗೆ ಹೇಳಿದ್ದೀನಿ ಬದುಕುವುದು ಮತ್ತು ಜೀವಿಸುವುದಕ್ಕೆ ವ್ಯತ್ಯಾಸ ಇದೆ ನಮಗೆ ಪ್ರಪಂಚದಲ್ಲಿ ಚಾಣ್ಯ ಕೇಳ್ತಾನೆ ಪ್ರಪಂಚದಲ್ಲಿ ಮನುಷ್ಯ ಒಬ್ಬ ಮಾತ್ರ ಬದುಕ್ತಾನೆ ಬೇರೆಯವರು ಜೀವಿಸ್ತಾರೆ ನಾವು ಈ ರೀತಿಯಲ್ಲಿ ಮಾಡಿದರೆ ನಾವು ಬದುಕುವುದಲ್ಲ ಅದು ಜೀವಿಸುವುದು ಅದು ಪ್ರಾಣಿ ಆಗ್ತದೆ ಯಾಕಂತ ಹೇಳಿದ್ರೆ ನಮಗೆ ಇಚ್ಛಾಶಕ್ತಿ ಇದೆ ಕ್ರಿಯಾಶಕ್ತಿಯ ದೊಟ್ಟಿಗೆ ಅಪೂರ್ವ ಜ್ಞಾನಶಕ್ತಿಯನ್ನು ಕೊಟ್ಟಿದ್ದಾರೆ ನಮಗೆ ಜ್ಞಾನಶಕ್ತಿಯಲ್ಲಿ ನಾವು ವಿಶ್ವ ಗುರುವಿನ ಪಟ್ಟವನ್ನು ಹೊಂದಿದವರು ನಮ್ಮ ಪರಂಪರೆ ನಮ್ಮಷ್ಟು ಹಿಂದಿನ ಪರಂಪರೆ ಇಡೀ ಪ್ರಪಂಚದಲ್ಲಿ ಎಲ್ಲೋ ಇಲ್ಲ ಹಾಗಾಗಿ ನಾವು ಈಗ ಮಾಡಬೇಕಾದ ಏನೇ ಹೇಳಿದ್ರೆ ನಾನು ಭಗವದ್ಗೀತೆ ಇರ್ಬೋದು ಕುರಾನ ಅದನ್ನು ಗೌರವಿಸೋಕ್ಕಿಂತ ಮುಂಚೆ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಪೂಜಿಸಬೇಕು ಯಾಕಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನ ಏನು ಅದೇ ನಮಗೆ ಭಗವದ್ಗೀತೆ ಅದೇ ನಮಗೆ ನೀವು ಅದನ್ನು ನೀವು ಯಾವಾಗ ನೀವು ಅದನ್ನು ಪೂಜಿಸುವುದಿಲ್ಲ ಆಗ ಅದುವರೆಗೆ ಮನೋಧರ್ಮ ನಿಮ್ಮಲ್ಲಿ ಎಲ್ಲಿವರೆಗೆ ಬೆಳೆಯುವುದಿಲ್ಲ ಅದುವರೆಗೆ ಇಂಥದ್ದನ್ನು ತಡೆಯುವಂತದ್ದು ಬಹಳ ಕಷ್ಟ ಇದೆ ಆದರೆ ತಡೀಲಿಕ್ಕೆ ಇದು ಸಾಧ್ಯತೆ ಇದೆ ಖಂಡಿತ ತಡೀಲಿಕ್ಕೆ ಖಂಡಿತ ಇವತ್ತು ಹ್ಯುಮಾನಿಟಿ ಅನ್ನುವಂಥದ್ದು ಮುಖ್ಯವಾಗಿದೆ ನಾವೆಲ್ಲ ನೋಡಬೇಕಾಗಿದೆ ಅವನು ಕೂಡ ನನ್ನಂತೆ ಮನುಷ್ಯ ಇವತ್ತಿಗೆ ಎಷ್ಟೋ ಜನ ಸೊ ತಾವೇ ಹೇಳಿದಾಗ ಶರತ್ ಮಣಿವಾಳ ಸಾವನ್ನಪ್ಪ ಸಂದರ್ಭದಲ್ಲಿ ಅಥವಾ ಅವ್ರ ಮೇಲೆ ದಾಳಿ ಆದಾಗ ಅವರ ಮುಸಲ್ಮಾನ ಆಸ್ಪತ್ರೆಗೆ ಅಶ್ರಫ್ ರವರು ಆಟೋದಲ್ಲಿ ಯಾಕೆ ಹೋದ್ರು ಅಂತ ಕೇಳಿದ್ರೆ ಓರ್ವ ಹಿಂದುವಿಗೆ ಆದ ಫ್ಯಾಕ್ಟರಿ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಹೋಗಿದ್ರು ಸೊ ಇಂತಹ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಖಂಡಿತವಾಗಿ ಕೆಡಿಸುವಂತಡಿಯುತ್ತೆ ಅದರಲ್ಲಿಯೂ ಕೂಡ ವಿಶೇಷತೆ ಇದೆ ನಮ್ಮ ನಮ್ಮ ಅವಿಭಜಿತ ಕರಾವಳಿಯಲ್ಲಿ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ಏನು ರಾಣಿ ಅಬ್ಬಾಕರು ಅಲ್ಲಿ ಉಳ್ಳಾಳದಲ್ಲಿ ಆ ಒಂದು ಇದನ್ನು ನಡೆಸುವಾಗ ಫ್ರೆಂಚರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಇದ್ದದ್ದು ಅಲ್ಲಿಯ ಮುಸ್ಲಿಮರು ಮತ್ತು ಮೊಗವೀರರು ಹೋರಾಟಗಳು ಜೊತೆ ಜೊತೆಯಾಗಿ ನಡೆದಿತ್ತು ಇದು ಇತಿಹಾಸ ಆಮೇಲೆ ನೀವು ನೋಡಿ ಇಡೀ ಜಿಲ್ಲೆಯ ಒಂದು ಇತಿಹಾಸವನ್ನು ತೆಗೆದಾಗ ಧರ್ಮ ಸಹಿಷ್ಣುತೆಗೆ ಏನೆಲ್ಲ ಒತ್ತುಗಳು ಕೊಡಲ್ಪಟ್ಟಿದೆ ಅದು ಬಪ್ಪನಾಡಿನ ಬಪ್ಪನಾಡು ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಗೆ ಅವರು ಕನಸಿನಲ್ಲಿ ಬಂದರು ಎಂಬ ಇತಿಹಾಸದ ಮೂಲಕ ಬಪ್ಪ ಬ್ಯಾರೆಯವರು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿದರು ಅಥವಾ ನಮ್ಮ ಹಾಜಿ ಅಬ್ದುಲ್ಲವರು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಅವರು ಕೊಟ್ಟಂಥ ಪರಂಪರೆ ಏನಿದೆ ಆ ಲಕ್ಷ ದೀಪೋತ್ಸವ ಮಾಡುವಾಗ ಬರಗಾಲ ಬಂದಾಗ ಅಲ್ಲಿ ಲಕ್ಷ ದೀಪೋತ್ಸವ ನಿರಂತರವಾಗಿ ನಡೀತುಕೊಂಡು ಬಂದದ್ದು ಅಥವಾ ಅವರು ಏನು ಏನು ಕಾಣಿಕೆಗಳನ್ನು ಪ್ರತಿ ವರ್ಷ ಅಥವಾ ಪರ್ಯಾಯದ ಸಂದರ್ಭದಲ್ಲಿ ಕೊಡ್ಕೊಂಡು ಬಂದಿದ್ದರು ಅದು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು ಇದು ಇತಿಹಾಸ ಇಲ್ಲೇ ಮದರ್ ಆಫ್ ಶಾರೋ ಚರ್ಚ್ಗೆ ಅಲ್ಲಿಯ ಶಾಲೆಗೆ ಭೂಮಿಯನ್ನು ಕೃಷ್ಣಾಪುರ ಮಠದ ಸ್ವಾಮೀಜಿಯವರು ನೀಡಿದ್ದರೆಂದು ಇದು ಇತಿಹಾಸ ಇದು ಧರ್ಮ ಸಹಿಷ್ಣುತೆಗೆ ನಡೆದುಕೊಂಡು ಬಂದಿರತಕ್ಕಂಥದ್ದು ರೀತಿ ನೀತಿಗಳು ಉದಾಹರಣೆ ಅಷ್ಟು ಮಾತ್ರ ಅಲ್ಲ ನಾನು ಇತ್ತೀಚೆಗೆ ಕಾಸರಗೋಡು ಹೋಗಿದ್ದೆ ಅಲ್ಲಿ ಒಂದು ಮಾಲೀಕದ್ದೀನಾರ್ ಮಸೀದಿ ಇದೆ ಯಾರು ಈ ಮಾಲೀಕದ್ದೀನಾರ್ ಮಾಲಿಕ್ದ್ದೀನಾರ್ ಎಂಬುವರು ಐದು ಸಾವಿರ ವರ್ಷಗಳ ಹಿಂದೆ ಏನು ಪ್ರವಾದಿ ಸ ಸಲಲ್ಲಾ ಅಲಿ ವಸಲಮ್ರವ ಮಹಮ್ಮದ್ ಪೈಗಂಬರ್ ಅವರ ಒಂದು ಅನುಯಾಯಿಯಾಗಿ ಈ ಜಿಲ್ಲೆಗೆ ಬಂದಿದ್ದರು ಈ ಭಾಗ ಕರಾವಳಿಗೆ ಬಂದಿದ್ದರು ಅವರು ಇಲ್ಲೊಂದು ಮತ್ತೊಂದು ಬಾರ್ಕೂರ್ನಲ್ಲಿ ಒಂದು ಮಸೀದಿಯನ್ನು ಸ್ಥಾಪನೆ ಮಾಡಿದ್ರು ಆಗ ಈ ಮಸೀದಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬೆಂಬಲ ಕೊಟ್ಟವರು ಯಾರು ಅಂದಿನ ಹಿಂದೂ ಸಮಾಜದ ಬಂಧುಗಳು ಇದು ನಮ್ಮಲ್ಲಿ ಅದು ಯಾಕೆ ಅವರು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಇವತ್ತೇನಾಗಿದೆ ಮನುಕುಲ ಒಂದು ರೀತಿಯಲ್ಲಿ ಆ ಮನ್ ಮನುಷ್ಯನಿಗೆ ಬದುಕಲಿಕ್ಕೆ ಏನ್ ಬೇಕು ಶ್ರೀಮಂತಿಗೆ ಬೇಕು ಒಂದು ರೀತಿಯ ಶ್ರೀಮಂತಿಕೆಯ ಜೀವನ ನಡೆಸಬೇಕಾಗಿದೆ ಆಡಂಬರದ ಜೀವನಕ್ಕೆ ಜನ ಒತ್ತು ಕೊಡ್ತಾ ಇದ್ದೇವೆ ಅದಕ್ಕೋಸ್ಕರ ಇವರು ಬಲಿಯಾಗ್ತಕ್ಕಂಥ ಇವತ್ತು ನಮ್ಮಲ್ಲಿ ಧಾವಿಸಿರ್ತಕ್ಕಂಥ ಮಾಲ್ಗಳು ನಮ್ಮಲ್ಲಿ ಬಂದಿರತಕ್ಕಂಥ ಏನು ಒಂದು ವಿದೇಶಿ ವ್ಯವಸ್ಥೆಗಳಿಂದಾಗಿ ಕೂಡ ಒಂದು ರೀತಿಯಲ್ಲಿ ನಾವು ಈ ಎಲ್ಲ ತೊಂದರೆಗಳಿಗೆ ಇವತ್ತು ಒಳಗಾಗ್ತಾ ಇದ್ದೇವೆ ಎಂಬುದು ನನ್ನದು ಒಂದು ಸಣ್ಣ ಮಟ್ಟಿನ ಅನಿಸಿಕೆ ನಾವು ಪಾಶ್ಚಾತ್ಯ ರಾಷ್ಟ್ರದ ಸಂಸ್ಕೃತಿಯನ್ನು ನಾವು ಇಲ್ಲಿ ಅನುಸರಿಸಲಿಕ್ಕೆ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಒಂದು ಬೆಳವಣಿಗೆಯಲ್ಲಿ ಒಂದು ದೊಡ್ಡ ದಿಕ್ಕನ್ನು ಬದಲಾಯಿಸಿದೆ ಅಂತೇಳಿ ಕೂಡ ನಾವು ಅನಿಸ್ಕೊಳ್ಬೋದಾಗಿತ್ತು ಅದ ಕಾರಣ ಏನು ಇವತ್ತು ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳು ನಮ್ಮ ಮನೆಯ ವಾತಾವರಣಗಳು ಇವು ಹಾಳಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ನಾನು ಮಾತ್ರ ಬದುಕಬೇಕು ನನ್ನ ನೆರೆಯವರು ಬದುಕ್ತಕ್ಕ ಅವ್ರು ಯಾವುದೇ ಇರಲಿ ನೀವೆಲ್ಲ ಸಮಾಜದಲ್ಲಿ ತಗೊಳ್ಳಿ ಪ್ರತಿ ಒಬ್ಬ ಮುಸ್ಲಿಂ ಒಬ್ಬ ಶ್ರೀಮಂತನಿದ್ರೆ ಆತನ ಪಕ್ಕದ ಮನೆಯಲ್ಲಿ ಒಬ್ಬ ಶ್ರೀಮಂತ ಊಟ ಮಾಡಿದಾನೆ ಅಂತೇಳಿ ಕೇಳ್ತಾ ಇಲ್ಲ ಒಬ್ಬ ಹಿಂದೂ ಶ್ರೀಮಂತನಿದ್ರೆ ಆತನ ಪಕ್ಕದ ಹಿಂದೂ ಇನ್ನೊಬ್ಬ ಅವ ಊಟ ಮಾಡಿದ ಆತನ ಜೀವನ ಹೇಗೆ ನಡೀತದೆ ಎಂಬುದನ್ನು ಕೇಳ್ತಕ್ಕಂಥ ಸನ್ನಿವೇಶಗಳಿಲ್ಲ ಇದು ಜಾತಿ ಜಾತಿಗಳ ಮಧ್ಯೆ ಸಮಸ್ಯೆಗಳಿದೆ ಶ್ರೀಮಂತ ಮತ್ತು ಬಡವರ ಮಧ್ಯೆ ಒಂದು ರೀತಿಯ ವರ್ಗೀಕರಣಗಳು ನಡೀತಕ್ಕಂಥದ್ದು ಕೂಡ ಇವತ್ತು ಇದಕ್ಕೊಂದು ನಾವೆಲ್ಲರೂ ಕೂಡ ಸೇರಿ ಸಮಾಜದಲ್ಲಿ ಇದರ ಚರ್ಚೆಗಳು ನಡೀಬೇಕಾಗಿದೆ ಅದೆಷ್ಟು ಎನ್ ಜಿಒಗಳು ಇಟ್ಕೊಂಡಿದೆ ಸಮಾಜ ಸೇವಾ ಸಂಸ್ಥೆಗಳು ಹುಟ್ಟುಕೊಂಡಿದೆ ಎಲ್ಲಿಯೂ ಕೂಡ ಮಾನವೀಯ ಮೌಲ್ಯಗಳ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ಹೆಚ್ಚು ಚರ್ಚೆಗಳು ಆಗಬೇಕಾಗಿದೆ ಈ ಹಿಂದೂ ಈ ಹಿಂದೆ ನಮ್ಮದು ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಮೇಲೆ ಎಷ್ಟು ಇತ್ತು ನಮ್ಮ ಜೀವನದ ಆಯುಷು ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಜನ ಬದುಕ್ತಾ ಇದ್ರು ಇವತ್ತು ನಮ್ಮ ಜೀವನದ ಆಯುಷ್ಯ ಎಪ್ಪತ್ತರಿಂದ ಎಂಬತ್ತರ ತನಕ ಮುಟ್ಟಿದೆ ಇನ್ನೂ ಹೆಚ್ಚು ಆಯುಷ್ಯ ಮುಟ್ಲಿಕ್ಕೆ ಸಾಧ್ಯ ಇದೆ ಕಾರಣ ನಮ್ಮ ಬದುಕಿನ ಶೈಲಿ ಆ ರೀತಿ ಇರಬೇಕಾಗಿದೆ ನಾವು ನಡೀತಕ್ಕಂಥ ನಡೆನುಡಿಗಳು ಆ ರೀತಿ ಇರಬೇಕಾಗಿದೆ ಹಾಗೆ ನಮ್ಮ ಬದುಕು ಕೂಡ ಒಳ್ಳೆ ಒಳ್ಳೆಯ ಬದುಕು ನಾವು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಇದು ಮನುಷ್ಯ ಇವತ್ತು ಬೆಳಿಗ್ಗೆ ಎದ್ರೆ ಟೆನ್ಷನ್ ಬೆಳಗ್ಗೆ ಎದ್ರೆ ಸಾಯಂಕಾಲ ತನಕ ಏನೆಲ್ಲ ನಡೀತದೆ ಏನು ಅನಾಹುತ ಆಗ್ತದ್ರಲ್ಲಿ ಅದ್ರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬದುಕಿದಂತಹ ಅಮಾಯಕರು ಈ ರೀತಿಯಾಗಿ ಸಾಯ್ತಾ ಇದ್ದಾರೆ ಇದು ಪ್ರಶ್ನೆ ಯಾವಾಗ ನಿಮ್ಮ ನಿಜಕ್ಕೂ ಕೂಡ ಮತ ಅಂತ ಆಗಿದ್ರೆ ಆತ ಆಟೋದಲ್ಲಿ ಹಿಂದೂಗಳನ್ನ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಇವತ್ತು ಶರತ್ ಮಡಿವಾಳ ನಿಜಕ್ಕೂ ಕೂಡ ಆತ್ಮೀಯ ಗೆಳೆಯರು ಮುಸ್ಲಿಮರು ಇರ್ತಾ ಇರ್ಲಿಲ್ಲ ಕ್ರಿಮಿನಲ್ ಇರಲಿಲ್ಲ ಅರ್ಥ ಮಾಡ್ಕೊಳ್ಬೇಕು ಕ್ರಿಮಿನಲ್ ವ್ಯಕ್ತಿ ಸತ್ತಾಗ ಜನ ಎಷ್ಟು ದುಃಖಿಸುವುದಿಲ್ಲ ಸಮಾಜ ಯಾವುದೇ ವ್ಯಕ್ತಿ ಇದ್ರು ಕೂಡ ಆತ ಯಾವುದೇ ಸಂಘಟನೆಗೆ ಸೇರಿದವನಿದ್ರೂ ಕೂಡ ಮನಸ್ಸಿಗೆ ನೋವಾಗ್ತದೆ ಯಾವ್ದ ಒಬ್ಬ ನಿರಪರಾಧಿ ಆಗಿದ್ದ ಯಾವುದೇ ರೀತಿಯ ಅಪರಾಧಿ ಪ್ರಪಂಚದಲ್ಲಿ ಆತ ಉಳ್ಳವನಲ್ಲ ಆತನ ಆತ ಸತ್ ಹೋದಲ್ಲ ಎಂಬ ಒಂದು ಫೀಲಿಂಗ್ಸ್ ಸಹಜವಾಗಿ ಬರ್ತದೆ ಇದು ಮಾನವೀಯ ಮೌಲ್ಯಗಳು ಒಟ್ಟಾರೆ ಆಗಿ ಇವತ್ತು ನಮ್ಮ ಪೂರ್ವಜರು ಇವತ್ತು ದಯಾನಂದ್ ಶೆಟ್ಟಿ ಅವರು ಕೂಡ ಹೇಳಿದ್ರು ತಾವು ಕೂಡ ಹೇಳಿದ್ರಿ ನಮ್ಮ ಇತಿಹಾಸ ನಮ್ಗೆ ಏನು ಕಲಸಿಕೊಟ್ಟಿದ್ದು ಅದೇ ರೀತಿಯಲ್ಲಿ ನಾವು ನಡೆದುಕೊಂಡು ಹೋದ್ರೆ ಉತ್ತಮ ಜಗತ್ತಿನ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ತಾವಿಬ್ಬರು ಕೂಡ ಬಿಡು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ತಮ್ಮ ಮಾತುಗಳು ಕೂಡ ನಮ್ಮ ಸಮಾಜದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಮಾಜದ ಧಾರ್ಮಿಕ ಮುಖಂಡರು ಕೂಡ ಇವತ್ತು ಅವರ ಜವಾಬ್ದಾರಿಗಳು ಹೆಚ್ಚಿದೆ ಅವರ ಸಂದೇಶಗಳು ಸಮಾಜಕ್ಕೆ ಬರಬೇಕಾಗಿದೆ ಧಾರ್ಮಿಕ ಮುಖಂಡರದ್ದು ಕೂಡ ಬರಬೇಕಾಗಿದೆ ಖಂಡಿತವಾಗಿ ನಾವು ಮೈನ್ ಆಗಿ ಅಂತ ನಾವು ಏನ್ ಹೇಳ್ತಾರೆ ರಜನೀಶರು ಒಂದು ಮಾತು ಹೇಳ್ತಾರೆ ಪವರ್ಫುಲ್ ಹೀಲಿಂಗ್ ಪವರ್ ಇನ್ ದ ವರ್ಲ್ಡ್ ಇಸ್ ದ ಲವ್ ಇಟ್ ಹೀಲ್ಸ್ ನಾಟ್ ಓನ್ಲಿ ದ ಬಾಡಿ ನಾಟ್ ಓನ್ಲಿ ದ ಮೈಂಡ್ ಬಟ್ ಆಲ್ ಆಲ್ಸೋ ದ ಸೋಲ್ ಅಂತ ಯಾವಾಗ ನಾವು ಪರಸ್ಪರ ಪ್ರೀತಿಸುವುದನ್ನು ಕಲಿತೀವಿ ಆ ಪ್ರೀತಿಸುವುದನ್ನು ಕಲಿಯುವವರೆಗೆ ಇಂಥ ಒಂದು ತೊಂದರೆಗಳು ಖಂಡಿತವಾಗಿ ಬರ್ತವೆ ಅಂತ ಹೇಳುತ್ತಾ ಬ್ಯೂಟಿಫುಲ್ ಧನ್ಯವಾದಗಳು ನಿಜ ಕೂಡ ಸೌಹಾರ್ದತೆ ಯಾರಿಂದ ಬೇರೆ ಯಾರಿಂದಲೂ ಇಲ್ಲ ನಮ್ಮ ಮನೆಗಳಿಂದ ನಮ್ಮ ಮನಗಳಿಂದ ಖಂಡಿತವಾಗಿ ಕೂಡ ಸೌಹಾರ್ದತೆ ಅನ್ನೋದು ಸಾಧ್ಯವಿದೆ ಸೊ ಈಗ ಇರ್ತಕ್ಕಂತಹ ಒಂದು ಕೋಮು ಭಾವನೆಗಳನ್ನ ದೂರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರ್ತೇವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದರ